good morning, good afternoon, good evening, everyone. on behalf of basava center of north america and on behalf of all basava followers around the world, it's my pleasure to invite you all for this uh, global anubhava goshti. this is sharanavani. today we are truly honored and blessed to have sri padmasri ibrahim supar to give us a talk on

The first one among them are Valerian Dalviya for newskarnataka.com, Harish Ramaya from HNBC TV channel, Venkatesha from vnews 24, and Ravi from ETV Bharata, and Ragu from News First. Besides this, we have news reporters from Udayavani and Kannada Prabha. So, on that note, yalla basava... ಅಭಿಮಾನಿಗಳು ಮತ್ತು ಬಸವ ಭಕ್ತರ ಪರವಾಗಿ ತಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ ನಾನು ಶ್ರೀಶೈಲ ಹಾದಿಮನಿ ಈ ಕಾರ್ಯಕ್ರಮವನ್ನ ಒಂದು ವಚನಗಳೊಂದಿಗೆ ನಾವು ಪ್ರಾರಂಭಿಸೋಣ ಹಿಂದಿನ ವಚನಗಳಲ್ಲಿ ನಮ್ಮವರೇ ಆದಂತಹ ಪಂಡಿತ್ ಮೃತ್ಯುಂಜಯ್ ಶೆಟ್ಟರ್ ಅವರು ಹಾಡಿರುವ ಕೆಲವು ವಚನಗಳು ಮತ್ತು ಡಾಕ್ಟರ್ ರಶ್ಮಿ ಮಂಜುನಾಥ್ ಅವರು ಹಾಡಿರುವ ಒಂದು ವಚನವನ್ನ ನಾವು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀವಿ ಈ ವಚನದ ನಂತರ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸ್ತಾ ಇದೀವಿ ಸೌಂಡ್ ಬರ್ತಾ ಇದ್ರಿ ಸೌಂಡ್ ಬರ್ತಾ ಇಲ್ಲ ಅವರೇ ಓಕೆ 谢谢您。 ತುಂಬಾ ಧನ್ಯವಾದಗಳು ಪಂಡಿತ ಮೃತ್ಯುಂಜಯ ಶೆಟ್ಟರ್ ಅವರೇ ಮತ್ತು ರಶ್ಮಿ ಮಂಜುನಾಥ ಅವರೇ ತಮ್ಮ ವಚನ ಪ್ರಾರ್ಥನೆಗೆ ಇವಾಗ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ಮೊದಲಿಗೆ ಅತಿಥಿಗಳ ಪರಿಚಯ ಶ್ರೀಮತಿ ಉಮಾ ಹುಕ್ಕೇರಿ ಅವರು ಸ್ಯಾಂಡಿಯಾಗೋ ಕೆಲಿಫೋರ್ನಿಯಾದಿಂದ ಮಾಡಿಕೊಡ್ತಾ ಇದ್ದಾರೆ ಈ ಇವತ್ತಿನ ನಮ್ಮ ಮುಖ್ಯ ಅತಿಥಿಗಳು ಶ್ರೀ ಇಬ್ರಾಹಿಂ ಸುತಾರ್ ಅವರ ಪರಿಚಯವನ್ನ ಮಾಡಿಕೊಡ್ಬೇಕಾಗಿ ನಾನು ಉಮಾ ಅವರಲ್ಲಿ ಕೇಳಿಕೊಳ್ತೇನೆ ಧನ್ಯವಾದಗಳು ಶ್ರೀ ಶೈಲ್ರೆ ಎಲ್ಲರಿಗೂ ಶರಣ ಶರಣಾರ್ಥಿ ಇಂದು ಪದ್ಮಶ್ರೀ ಶ್ರೀ ಇಬ್ರಾಹಿಂ ಸುತಾರ್ ಅವರ ಪರಿಚಯ ಮಾಡಿಕೊಡುವುದು ನನಗೆ ತುಂಬಾ ಸಂತೋಷದ ವಿಷಯವಾಗಿದೆ ಇವರು ಮೂಲತಃ ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದವರು ಇವರು ಕಳೆದ ಐವತ್ತು ವರ್ಷಗಳಿಂದಲೂ ನಾಡಿನಾದ್ಯಂತ ಸಾಹಿತ್ಯ ವಚನ ಪ್ರವಚನ ಮತ್ತು ಸಮಾಜ ಸೇವೆಯನ್ನು ಮಾಡುತ್ತಾ ಭಾವೈಕ್ಯತೆಯ ಸಂದೇಶವನ್ನು ಸಾರುತ್ತಾ ಬಂದಿದ್ದಾರೆ ಹೀಸ್ ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ ಇಂಟಿಗ್ರೇಷನ್ ಹಾರ್ಮೋನಿಬಲ್ ಹೀಸ್ ಥಾಟ್ ಪ್ರವೋಕಿಂಗ್ ಸ್ಪೀಚರ್ ಡಿಸ್ಕಶನ್ಸ್ ಅಂಡ್ ಸೋಶಿಯಲ್ ಆಸ್ ದ ಗ್ರಾಸ್ ರೂಟ್ ಲೆವೆಲ್ ಆರ್ ವರ್ತ್ ಮೆನ್ಶನಿಂಗ್ ಇವರು ಜನಪರ ಕಾರ್ಯಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅದರಲ್ಲಿ ಕೆಲವೊಂದನ್ನ ಹೇಳ್ಬೇಕು ಅಂತ ಅಂದ್ರೆ ದೇವದಾಸಿ ಪದ್ಧತಿ ನಿರ್ಮೂಲನಾ ಆಂದೋಲನ ಮುದೋಳ್ ತಾಲೂಕಾ ಕನ್ನಡ ಜಾಗೃತಿ ಸಮಿತಿ ಬಸವೇಶ್ವರ ಯಾತ್ರಿ ನಿವಾಸ ಮತ್ತು ಶ್ರೀ ವಿವೇಕಾನಂದ ಪ್ರಾಥಮಿಕ ಶಾಲೆ ನಿರ್ಮಾಣ ಹೀಗೆ ಇನ್ನೂ ಹಲವಾರು ಸಮಾಜ ಸೇವೆಯ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಕನ್ನಡದ ಕಬೀರ ಸೂಫಿ ಸಂತ ಅಂತಲೇ ಜನಪ್ರಿಯರಾಗಿದ್ದಾರೆ ಕಾಮ್ ಸಿಂಪ್ಲಿಸಿಟಿ ಮೇಕಿಂಗ್ ಪೇಸ್ ಯುನೀಕ್ದ್ದಕ್ಕೂ ಭಾವೈಕ್ಯತೆಯ ಸಂದೇಶವನ್ನು ಸಾರುತ್ತಿರುವ ಶ್ರೀ ಇಬ್ರಾಹಿಂ ಸುತಾರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಕಲಾಶ್ರೀ ಹೀಗೆ ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದ್ದಾರೆ ಬನ್ನಿ ಈಗ ಶರಣವಾಣಿಯಲ್ಲಿ ಧರ್ಮವು ಒಂದೆಯೋ ಅನೇಕವೋ ಎಂಬ ವಿಷಯದ ಮೇಲೆ ಶ್ರೀಯುತರ ವಾಚನವನ್ನು ಕೇಳೋಣ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಸೃಷ್ಟಿಕರ್ತನಾದಂಥ ಪರಮ ದಯಾಸಾಗರನಾದಂಥ ಜಗದೊಡೆಯನ್ನ ಸ್ಮರಣೆ ಮಾಡಿಕೊಂಡು ಅನಾದಿ ಕಾಲದಿಂದಲೂ ಈ ಮಾನವ ಕುಲಕ್ಕೆ ಮಾರ್ಗದರ್ಶಕರಾಗಿ ಬಂದಿರುವಂತ ಸಮಸ್ತ ಗುರು ಪರಂಪರೆಗೆ ಎಲ್ಲಾ ಸತ್ಸಂಪ್ರದಾಯದ ಮಹಾಜ್ಞಾನಿಗಳಿಗೆ ತ್ರಿಕರ್ಣಪೂರ್ವಕವಾಗಿ ವಂದಿಸಿ ವಿದೇಶದಲ್ಲಿದ್ದರೂ ಕೂಡ ಸ್ವದೇಶವನ್ನ ಸ್ವದೇಶದ ಸಂಸ್ಕೃತಿಯನ್ನ ಸ್ವದೇಶದ ಜನರನ್ನ ಮರೆಯದಿರುವಂತ ಪರಮ ಮಹಾನುಭಾವರಾದ ತಮ್ಮೆಲ್ಲರಿಗೂ ಅನಂತ ವಂದನೆಗಳು ಬಸವಶಂಟರ್ ಉತ್ತರ ಅಮೆರಿಕ ಇವರು ಆಯೋಜಿಸಿರುವಂತ ಶರಣವಾಣಿ ವಾಣಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತ ಶ್ರೀ ಶ್ರೀಶೈಲ ಹಾದಿಮನಿಯವರನ್ನೇ ಮೊದಲು ಮಾಡಿಕೊಂಡು ಭಾಗವಹಿಸಿರುವಂತ ಸಮಸ್ತ ಮಹಾನುಭಾವರಿಗೆ ಅನಂತ ವಂದನೆಗಳು ಏನ್ ಆತ್ಮೀಯ ಬಂಧುಗಳೇ ಪರಮ ಪವಿತ್ರವಾಗಿರುವಂತಹ ಈ ಶುಭ ಸಂದರ್ಭದಲ್ಲಿ ಒಂದು ಅಪರೂಪದ ವಿಷಯವನ್ನ ಚಿಂತನೆ ಮಾಡೋಣ ಇವತ್ತು ಚಿಂತನೆಗೆ ಆಯ್ದುಕೊಂಡಿರುವಂಥ ತಾವೆಲ್ಲ ಕೊಟ್ಟಿರುವಂತ ವಿಷಯ ಯಾವುದು ಅಂತ ಕೇಳಿದರು ಧರ್ಮವೂ ಒಂದೆಯೋ ಅನೇಕವೋ ಅನ್ನುವಂತ ಒಂದು ಚಿಂತನೆ ಬಹಳ ಅಪರೂಪದ ಚಿಂತನೆ ಇದು ನಾವೆಲ್ಲರೂ ಮುಕ್ತ ಮನಸ್ಸಿನಿಂದ ಇದನ್ನ ಚಿಂತನೆಯನ್ನ ಮಾಡಿ ಸಾಮರಸ್ಯದಿಂದ ಬದುಕುವುದೇ ಈ ಚಿಂತನೆಯ ಮುಖ್ಯವಾದ ಪ್ರಯೋಜನ ವಿಷಯ ಹಾಗಾದ್ರೆ ವಿಷಯ ಯಾವುದು ಅಂತ ಕೇಳಿದ್ರೆ ಮತ್ತೊಮ್ಮೆ ಧರ್ಮವು ಒಂದೆಯೋ ಅನೇಕವೋ ಅಂತ ಹೇಳಿ ಆರಂಭದಲ್ಲಿ ಇದಕ್ಕೆ ಉತ್ತರ ಕೊಟ್ಟುಕೊಂಡನೆ ನಾವು ಚಿಂತನೆಗೆ ಬರೋಣ ಧರ್ಮವು ಒಂದೇ ಅನೇಕ ಅಲ್ಲ ಯಾಕೆ ಅಂತ ಕೇಳಿದರೆ ನಾವು ಮುಕ್ತ ಮನಸ್ಸಿನಿಂದ ಚಿಂತನೆ ಮಾಡಿದರೆ ನಮಗ ಗೊತ್ತಾಗುವಂತ ವಿಷಯ ಅಂತಂದ್ರೆ ಧರ್ಮವು ಒಂದೇ ಅನ್ನೋದು ಇನ್ನ ಅನೇಕ ಧರ್ಮಗಳು ನಮಗೆ ಕಾಣ್ತಾವಲ್ಲ ನೂರಾರು ಸಾವಿರಾರು ಧರ್ಮಗಳು ಅದಾವಲ್ಲ ಅಂತಂದ್ರೆ ಹೀಗೆ ಕಾಣುವುದಕ್ಕೂ ಕೂಡ ಕಾರಣಗಳು ಅದಾವ ಒಂದೇ ಧರ್ಮ ಅನೇಕವಾಗಿ ಕಾರಣಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮೊಟ್ಟ ಮೊದಲನೆಯ ಕಾರಣ ನಾವು ಮಹಾತ್ಮರ ಹೆಸರಿನಿಂದ ಧರ್ಮವನ್ನು ಗುರುತಿಸ್ತೀವಿ ಮಹಾತ್ಮರ ಹೆಸರಿನಿಂದ ಧರ್ಮವನ್ನ ಗುರ್ತಿಸುವುದರಿಂದ ನಮಗ ಧರ್ಮಗಳು ಅನೇಕವಾಗಿ ಕಾಣ್ತಾವ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಬೌದ್ಧ ಧರ್ಮ ಕ್ರೈಸ್ತ ಧರ್ಮ ಜೈನ ಧರ್ಮ ಮಹಮ್ಮದಿಯ ಧರ್ಮ ಬಸವ ಧರ್ಮ ಅಂತ ಹೇಳಿ ನಾವು ಒಬ್ಬೊಬ್ಬರು ಮಹಾತ್ಮರ ಹೆಸರಿನಿಂದ ಧರ್ಮವನ್ನು ಗುರುತಿಸ್ತೀವಿ ಅದಕ್ಕೆ ನಮಗ ಧರ್ಮಗಳು ಅನೇಕವಾಗಿ ಕಾಣ್ತಾವು ಇದೊಂದು ಕಾರಣ ಎರಡನೇ ಕಾರಣ ಅಂತಂದ್ರೆ ಆರಾಧ್ಯನಾಗಿರುವಂತ ಪರಮಾತ್ಮ ಒಬ್ಬನೇ ಇದ್ರೂ ಕೂಡ ಅವನನ್ನ ಆರಾಧಿಸುವಂತ ವಿಧಿವಿಧಾನಗಳು ಅನೇಕ ಇರುವುದರಿಂದ ಆ ವಿಧಿವಿಧಾನಗಳ ಮುಖಾಂತರ ನಾವು ಧರ್ಮವನ್ನು ಗುರುತಿಸ್ತೀವಿ ಹಾಗಾಗಿ ಧರ್ಮಗಳು ನಮಗ ಅನೇಕ ಆಗಿ ಕಾಣ್ತವೆ ಇದು ಎರಡನೇ ಕಾರಣ ಆ ಬಳಿಕ ನಾವು ಧರ್ಮವನ್ನು ಗುರುತಿಸುವುದು ಹೆಂಗ ಅಂತ ಕೇಳಿದ್ರೆ ಹೆಚ್ಚು ಕಡಿಮೆ ಬಹಿರಂಗದ ವೇಷಭೂಷಣಗಳನ್ನು ನೋಡಿ ಬಹಿರಂಗದ ಚಿಹ್ನೆಗಳನ್ನ ನೋಡಿ ಬಹಿರಂಗದ ನಮ್ಮ ಕರ್ಮಗಳನ್ನ ನೋಡಿ ನಾವು ಧರ್ಮವನ್ನು ಗುರುತಿಸ್ತೀವಿ ಹಾಗಾಗಿ ನಮಗ ಧರ್ಮಗಳು ಅನೇಕವಾಗಿ ಕಾಣಲಿಕ್ಕೆ ಕಾರಣ ಅಂತಂದ್ರೆ ಇವೆ ಮಹಾತ್ಮರ ಹೆಸರಿನಿಂದ ಧರ್ಮವನ್ನು ಗುರುತಿಸುವುದರಿಂದ ಆರಾಧನೆಯ ವಿಧಿವಿಧಾನಗಳ ಮುಖಾಂತರ ಧರ್ಮವನ್ನು ಗುರುತಿಸುವುದರಿಂದ ಬಹಿರಂಗದ ವೇಷಭೂಷಣಗಳು ಚಿನ್ನಗಳು ಇಟ್ಟುಕೊಂಡು ನಾವು ಧರ್ಮವನ್ನು ಗುರುತಿಸುವುದರಿಂದ ನಮಗೂ ಧರ್ಮಗಳು ಅನೇಕವಾಗಿ ಕಾಣ್ತವೆ ವಾಸ್ತವಿಕ ಧರ್ಮ ಅಂತಂದ್ರೆ ಒಂದೇ ಒಂದು ಇನ್ನ ಒಂದೇ ಒಂದು ಧರ್ಮ ಹೆಂಗ ಅನ್ನೋದನ್ನ ನೀವು ಪ್ರಾಮಾಣಿಕವಾಗಿ ವಿಚಾರ ಮಾಡಬೇಕು ಅಂತಿದ್ರಿ ಅಂತಂದ್ರೆ ಇದರ ಹಿನ್ನೆಲೆಯಲ್ಲಿ ನಾವು ನಾಲ್ಕು ಮಾತುಗಳನ್ನು ಚಿಂತನೆ ಮಾಡಬೇಕು ಧರ್ಮ ಒಂದೇ ಅನ್ನೋದನ್ನ ಕರಾರುವಾಕ್ಕಾಗಿ ನಾವು ನಿರ್ಣಯಿಸಬೇಕಾಗಿತ್ತು ಅಂತಂದ್ರೆ ಶಾಸ್ತ್ರೀಯವಾಗಿ ನಾವು ನಿರ್ಣಯಿಸಬೇಕಾಗಿತ್ತು ಅಂತಂದ್ರೆ ಪ್ರಾಮಾಣಿಕವಾಗಿ ನಾವು ಧರ್ಮದ ಸ್ವರೂಪವನ್ನ ತಿಳ್ಕೋಬೇಕಾಗಿತ್ತು ಅಂತಂದ್ರೆ ನಾವು ನಾಲ್ಕು ಮಾತುಗಳ ಹಿನ್ನೆಲೆಯಲ್ಲಿ ವಿಚಾರ ಮಾಡಬೇಕು ಅವು ಯಾವುವು ಅಂತ ಕೇಳಿದ್ರ ಧರ್ಮ ಅಂದರೆ ಏನು ಧರ್ಮದ ವಾಸ್ತವಿಕ ಸ್ವರೂಪ ಏನು ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕ ಇದ್ರ ಬಗ್ಗೆ ನಾವು ಆಮೇಲೆ ಚರ್ಚೆ ಮಾಡೋಣ ನಾಲ್ಕು ವಿಚಾರಗಳು ನಾವು ಮಾಡಬೇಕಾದದ್ದು ಧರ್ಮವೆಂದರೆ ಏನು ವಾಸ್ತವಿಕ ಧರ್ಮದ ಸ್ವರೂಪವೇನು ಇದು ಒಂದು ಎರಡನೇದು ಧರ್ಮದ ಸಂಸ್ಥಾಪಕರು ಯಾರು ಪರಮಾತ್ಮನೋ ಅಥವಾ ಜೀವಾತ್ಮರೋ ಇದನ್ನು ನಾವು ಕೂಲಂಕುಷವಾಗಿ ವಿಚಾರ ಮಾಡಬೇಕು ಆ ಬಳಿಕ ಮೂರನೇ ಮಾತು ನಮಗೆ ಧರ್ಮ ಗ್ರಂಥಗಳು ಮಹಾತ್ಮರು ಉಪದೇಶ ಮಾಡಿದಾರಲ್ಲ ಮುಖ್ಯವಾಗಿ ಅವರ ಉಪದೇಶ ಏನು ಅನ್ನೋದನ್ನ ನಾವು ವಿಚಾರ ಮಾಡಬೇಕು ನಾಲ್ಕನೆಯದಾಗಿ ನಾವು ಈ ಹಿಂದೂ ಮುಸಲ್ಮಾನ ಬೌದ್ಧ ಕ್ರೈಸ್ತ ಜೈನ ಬ್ರಾಹ್ಮಣ ವೀರಶೈವ ಲಿಂಗಾಯತ ಅಂತೇನ ನಾವು ಅಂತೀವಲ್ಲ ಇವೆಲ್ಲ ತತ್ವವಾಚಕ ಪದಗಳೋ ಅಥವಾ ಜಾತಿ ವಾಚಕ ಪದಗಳೋ ಅನ್ನೋದನ್ನ ನಾವು ವಿಚಾರ ಮಾಡಬೇಕು ಹೀಗೆ ಈ ನಾಲ್ಕು ವಿಚಾರಗಳನ್ನ ನಾವು ಆಧಾರವಾಗಿಟ್ಟುಕೊಂಡು ಚಿಂತನೆ ಮಾಡಿದ್ರೆ ನಮಗೆ ಗೊತ್ತಾಗ್ತತಿ ಧರ್ಮ ಒಂದೇ ಅನ್ನೋದು ಹಾಗಾದ್ರೆ ಪುಣ್ಯಾತ್ಮರೆ ಪ್ರಾರಂಭಿಸೋಣ ಮೊಟ್ಟ ಮೊದಲನೇ ಮಾತು ಧರ್ಮವೆಂದರೆ ಏನು ಧರ್ಮದ ವಾಸ್ತವಿಕ ಸ್ವರೂಪ ನಮ್ಮ ಹಿರಿಯರು ಏನಂತ ಹೇಳ್ಕೊಂಡು ಬಂದಾರೆ ಅನ್ನೋದನ್ನ ನಾವು ನೋಡೋಣ ನಮ್ಮ ಉಪನಿಷತ್ತುಗಳು ಧರ್ಮದ ಬಗ್ಗೆ ವ್ಯಾಖ್ಯಾನ ಮಾಡ್ತವೆ ಧರ್ಮ ಅಂತಂದ್ರೆ ಯಥೋಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ ಹೇಳಿ ಅಂದ್ರೆ ಧರ್ಮ ಅಂತಂದ್ರೆ ಯಾವುದು ಮಾನವನ ಸರ್ವತೋಮುಖ ಅಭಿವೃದ್ಧಿ ಏಳಿಗೆಯನ್ನ ಮಾಡುವುದೋ ಆ ಬಳಿಕ ನಿಶ್ರೇಯಸ ಅಂದ್ರೆ ಪರಮ ಶಾಂತಿ ಮೋಕ್ಷ ಯಾವುದಕ್ಕ ನಾವು ಕೈವಲ್ಯ ಅಂತ ಕರಿತೀವಿ ನಜಾತ್ ಅಂತ ಕರಿತೀವಿ ಮುಕ್ತಿ ಅಂತ ಕರಿತೀವಿ ಯಾವುದು ನಮಗ ಒದಗಿಸಿ ಕೊಡುತ್ತದೆಯೋ ಅದಕ್ಕೆ ಧರ್ಮ ಅನ್ನಬೇಕು ಅನ್ನುವುದನ್ನು ಇಲ್ಲೇ ಯಾವುದೇ ಒಂದು ಜನಾಂಗವನ್ನು ಕುರಿತು ಹೇಳಿದಲ್ಲ ಇಡೀ ಮಾನವ ಕುಲವನ್ನೇ ಕುರಿತು ಮಾಡಿರುವಂತ ವ್ಯಾಖ್ಯಾನ ಯಾವುದು ಮನುಷ್ಯನಿಗೆ ಸರ್ವತೋಮುಖ ಅಭಿವೃದ್ಧಿ ಅವನ್ ನೈತಿಕವಾಗಿ ಬಿದ್ದಿದ್ದ ಅಂತಂದ್ರ ಅವನ್ ಅಲ್ಲಿಂದ ಎವಸೋದು ಆರ್ಥಿಕವಾಗಿ ಬಿದ್ದಿದ್ದ ಅಂತಂದ್ರ ಅವನ ಅಭಿವೃದ್ಧಿ ಮಾಡುದು ಪಾಪದ ಕೂಪದಲ್ಲಿ ಬಿದ್ದಿದ್ದ ಅಂತಂದ್ರ ನೈತಿಕವಾಗಿ ಬಿದ್ದಿದ್ದ ಅಂತಂದ್ರ ಅವನನ್ನ ಅಲ್ಲಿಂದ ಎತ್ತುವುದು ಆ ಬಳಿಕ ಪರಮ ಶಾಂತಿಯನ್ನ ಒದಗಿಸುವುದು ಯಾವುದು ಮಾಡ್ತದನೋ ಅದಕ್ಕೆ ಧರ್ಮ ಅನ್ನಬೇಕು ಅಂತ ಹೇಳಿ ನಮ್ಮ ಋಷಿಮುನಿಗಳು ಹೇಳ್ಕೊಂಡು ಬಂದಿದ್ದಾರೆ ಆ ಬಳಿಕ ನಮ್ಮ ಇಸ್ಲಾಮ ಧರ್ಮದೊಳಗಿನ ತತ್ವಜ್ಞಾನಿಗಳು ಕುರಾನ್ ಹದೀಸಗಳ ಸಾರವನ್ನೇ ಸಂಗ್ರಹಿಸಿ ಹೇಳಿರುವಂತ ಒಂದು ಮಾತ ಧರ್ಮ ಅಂದ್ರೆ ಏನು ಅನ್ನೋ ಬಗ್ಗೆ ಬರಿತಾರೋ ಅವ್ರಂತಾರ ವಹಿ ದೀನ್ ಹೆ ದೀನ್ ಅಂತಂದ್ರೆ ಧರ್ಮ ವಹಿ ಜೋ ಇನ್ಸಾನ್ ಕೋ ಇನ್ಸಾನಿಯತ್ ಕೇ ಜಿಂದಗಿ ಅವರು ಬಂದಗಿ ದೋನೋ ಸಿಖಾವೆ ಅಂತಾರ ಅಂದ್ರೆ ಅದುವೇ ನಿಜವಾದ ಧರ್ಮ ಯಾವುದು ಮನುಷ್ಯನಿಗೆ ಇನ್ಸಾನಕ್ಕೂ ಮನುಷ್ಯನಿಗೆ ಇನ್ಸಾನಿಯತ್ಗೆ ಸಾತ್ ಅಂದ್ರೆ ಮಾನವೀಯ ಮೌಲ್ಯಗಳ ಜೊತೆಗೆ ಜಿಂದಗಿ ಅವರು ಬಂದಗಿ ನಾನು ಪ್ರಪಂಚ ಹೆಂಗ ಮಾಡಬೇಕು ನಾನು ಪರಮಾರ್ಥವನ್ನ ಭಗವತ್ ಸ್ವರೂಪವನ್ನ ಹೇಗೆ ತಿಳ್ಕೊಬೇಕು ಅನ್ನುವ ತರಬೇತಿ ನಮಗೆ ಯಾವುದು ಕೊಡ್ತದನೋ ಅದಕ್ಕೆ ಧರ್ಮ ಅನ್ಬೇಕು ಅಂತ ಈ ಕುರಾನ್ ಹದೀಸಗಳು ಹೇಳ್ಕೊಂಡು ಬರ್ತಾವ ಈ ಧರ್ಮದಲ್ಲಿ ವ್ಯತ್ಯಾಸ ಏನದ ಹೇಳ್ರಿ ಅದನ್ನೇ ನಮ್ಮ ಮಹಾತ್ಮರು ಅನೇಕ ಮಾತುಗಳಿಂದ ಹೇಳ್ಕೊಂಡು ಬಂದ್ರು ಏನಂತ ಹೇಳ್ಕೊಂಡು ಬಂದ್ರು ಅಂತ ಕೇಳಿದರೆ ಆ ಒಬ್ಬರು ನಮ್ಮ ಬಸವಾದಿ ಶರಣರು ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳಿದ್ರು ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ರು ನಾಸ್ತಿ ಸತ್ಯಾತ ಪರೋ ಧರ್ಮ ಅಂತ ಹೇಳಿದ್ರು ಅಂದ್ರೆ ಸತ್ಯದಕ್ಕಿಂತಲೂ ಪ್ರಾಮಾಣಿಕತನದಿಂದ ವ್ಯವಹರಿಸುವುದಕ್ಕಿಂತಲೂ ಮಿಗಿಲಾದ ಧರ್ಮ ಇನ್ನೊಂದು ಇಲ್ಲ ಅಂತ ಹೇಳ್ಕೊಂಡು ಬರ್ತಾರೆ ನಾಸ್ತಿ ಸತ್ಯಾತ್ ಪರೋ ಧರ್ಮ ಆ ಬಳಿಕ ಅಹಿಂಸಾ ಪರಮೋ ಧರ್ಮ ಶರೀರದಿಂದಲೂ ವಾಣಿಯಿಂದಲೂ ಮನಸ್ಸಿನಿಂದಲೂ ಇನ್ನೊಬ್ಬರಿಗೆ ಹಿಂಸಿಸದೆ ಇರುವುದನ್ನೇ ಧರ್ಮ ಅಂತ ಹೇಳ್ಕೊಂಡು ಬರ್ತಾರೆ ಹೀಗೆ ಧರ್ಮದ ವ್ಯಾಖ್ಯಾನವನ್ನ ನೀವು ಧರ್ಮ ಗ್ರಂಥಗಳಲ್ಲಿ ನೋಡಿದ್ರಿ ಅಂತಂದ್ರೆ ಧರ್ಮದ ಸ್ವರೂಪ ನಾವು ಒಂದೇ ರೀತಿಯಾಗಿ ಇದ್ದದ್ದನ್ನ ನಾವು ಕಾಣ್ಕೊಂಡು ಬರ್ತೀವಿ ಆದ್ದರಿಂದ ಧರ್ಮ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೋಬೇಕು ಧರ್ಮದ ನೈಜ ಸ್ವರೂಪವನ್ನು ತಿಳ್ಕೋಬೇಕು ಆ ಬಳಿಕ ಎರಡನೇ ಮಾತು ಚಿಂತನೆ ಮಾಡೋಣ ಈ ಧರ್ಮದ ಸಂಸ್ಥಾಪಕರು ಯಾರು ಏನು ಪರಮಾತ್ಮನೋ ಏನು ಜೀವಾತ್ಮನೋ ಇದು ಬಹಳ ಮುಖ್ಯವಾದ ವಿಷಯ ಬಂಧುಗಳೇ ಇದನ್ನು ನಾವು ಶಾಸ್ತ್ರೀಯವಾಗಿಯೇ ವಿಚಾರ ಮಾಡೋಣ ಈಗ ಧರ್ಮದ ಸಂಸ್ಥಾಪಕ ಅಂತಂದ್ರೆ ಪರಮಾತ್ಮನೇ ಅದು ಅವತಾರಿಗಳ ಮುಖಾಂತರ ಆಗಲಿ ತಾನೇ ಅವತಾರ ಎತ್ತಿ ಆಗಲಿ ಅಥವಾ ಮಹಾತ್ಮರ ಮುಖಾಂತರ ಆಗಲಿ ಜಗತ್ತಿನೊಳಗ ಧರ್ಮದ ಸ್ಥಾಪನೆಯನ್ನ ಮಾಡುವವನು ಯಾರು ಅಂತ ಕೇಳಿದ್ರೆ ಪರಮಾತ್ಮ ಅಲ್ಪಜ್ಞನಾದಂತ ಜೀವಾತ್ಮನು ಧರ್ಮದ ಸಂಸ್ಥಾಪನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ನಾವು ಗೀತಾ ಕುರ್ಆನ್ ಉಪನಿಷತ್ತುಗಳು ಆಧಾರವಾಗಿ ನೋಡಿದ್ರೆ ನಮಗ್ ಗೊತ್ತಾಗ್ತದೆ ಈಗ ಶ್ರೀಮದ್ ಭಗವದ್ಗೀತೆಯಲ್ಲಿ ಪರಮಾತ್ಮನೇ ಧರ್ಮದ ಸಂಸ್ಥಾಪಕ ಅನ್ನೋದನ್ನ ನಾವು ಕಾಣ್ತೀವಿ ಬಹಳ ಚಂದ ಶ್ಲೋಕದ ಏನು ಅಂತ ಕೇಳಿದ್ರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ तदात्मानं सृजम्यहम परित्राणाय साधूना विनाशा च दुष्कृता धर्म संस्था संभवामी युगे युगे ಕೃಷ್ಣ ಹೇಳ್ಕೊಂಡು ಬರ್ತಾನೆ ಎಟ್ ಚಂದ ಹೇಳ್ಕೊಂಡು ಬರ್ತಾನೆ ನೋಡ್ರಿ ಹೇಳ್ತಾನೆ ಯಾವಾಗ ಯಾವಾಗ ಈ ಜಗತ್ತಿನಲ್ಲಿ ಧರ್ಮಕ್ಕೆ ಹಿನ್ನಡೆ ಆಗ್ತದನೋ ಅಧರ್ಮ ಅಧರ್ಮಿಗಳು ಅಧರ್ಮದ ಕಾರ್ಯಗಳು ತಾಂಡವ ನೃತ್ಯವನ್ನ ಈ ಜಗತ್ತಿನಲ್ಲಿ ಯಾವಾಗ ಆಡಲಾಕತ್ತವೋ ಆವಾಗ ನಾನು ಅವತರಿಸುತ್ತೇನೆ ಅವತರಿಸುತ್ತೇನೆ ಯಾವುದರ ಸಲುವಾಗಿ ಅಂತ ಕೇಳಿದರೆ ಪರಿತ್ರಾಣಾಯ ಸಾಧು ವಿನಾಶಾಯ ಚ ದುಷ್ಕೃತ ನಾನು ಸಾಧು ಸಜ್ಜನರನ್ನ ರಕ್ಷಣೆ ಮಾಡುವ ಸಲುವಾಗಿ ನಾವು ಅಧರ್ಮಿಗಳನ್ನ ತಿದ್ದುವ ಸಲುವಾಗಿ ತೀಡುವ ಸಲುವಾಗಿ ಶಿಕ್ಷಿಸುವ ಸಲುವಾಗಿ ಧರ್ಮ ಸಂಸ್ಥಾಪನಾರ್ಥಾಯ ಪುನಃ ಜಗತ್ತಿನೊಳಗ ಧರ್ಮದ ಸ್ಥಾಪನೆ ಮಾಡುವ ಸಲುವಾಗಿ ಸಂಭವಾಮಿ ಯುಗ ಯುಗೆ ನಾನು ಯುಗ ಯುಗಗಳಲ್ಲಿ ಶತಶತಮಾನಗಳಲ್ಲಿ ಬರುತ್ತೇನೆ ಅಂತ ಹೇಳಿ ಪರಮಾತ್ಮನು ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದಾಗ ಹಂಗಾರ ಧರ್ಮದ ಸಂಸ್ಥಾಪಕನ ಯಾರು ಪರಮಾತ್ಮ ಪರಮಾತ್ಮ ಇದು ಗೀತಾ ನಮಗೆ ಹೇಳ್ಕೊಂಡು ಬರುವಂಥದ್ದು ಆ ಬಳಿಕ ವಚನ ಸಾಹಿತ್ಯ ನೋಡ್ರಿ ನೀವು ವಚನ ಸಾಹಿತ್ಯ ಅಲ್ಲಮ್ಮ ಪ್ರಭುಗಳು ಬಸವಣ್ಣ ಅವರನ್ನು ಕುರಿತು ಬರೆದಿರುವಂತ ಒಂದು ವಚನ ಇಷ್ಟು ಸುಂದರವಾದಂತಹ ವಚನದ ತಾವು ಬಹಳ ನಿಷ್ಪಕ್ಷಪಾತದಿಂದ ಇದನ್ನ ಚಿಂತನೆ ಮಾಡಬೇಕು ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಮರ್ತ್ಯಲೋಕವೆಂಬ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನು ಅಟ್ಟಿದನಯ್ಯ ಒಬ್ಬ ಶಿವಶರಣನನ್ನು ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ಕೊಂಡು ಬರ್ತಾರೆ ಯಂದದ ನೋಡ್ರಿ ಮರ್ತ್ಯಲೋಕವೆಂಬ ಈ ಮಹಾಮನೆ ಈ ಜಗತ್ತು ಅನ್ನುವಂಥ ಮಹಾಮನೆ ಈ ಮರ್ತ್ಯಲೋಕ ಅನ್ನುವಂಥ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಅಧರ್ಮಿಗಳಿಂದ ಅಧರ್ಮದ ಕಾರ್ಯಗಳಿಂದ ಹಾಳಾಗಿ ಹೋಗಬಾರದೆಂದು ಕರ್ತನು ಅಂದ್ರೆ ಜಗನ್ಯಾಮಕನಾದಂತ ಪರಮಾತ್ಮನು ಸೃಷ್ಟಿಕರ್ತನು ಅಟ್ಟಿದನಯ್ಯ ಒಬ್ಬ ಶಿವಶರಣನನ್ನು ಈ ಲೋಕ ಕಲ್ಯಾಣಕ್ಕಾಗಿ ಉದ್ಧಾರಕ್ಕಾಗಿ ಧರ್ಮದ ಸ್ಥಾಪನೆಗಾಗಿ ಆ ಪರಮಾತ್ಮ ಒಬ್ಬ ಶರಣನನ್ನ ಈ ಪೃಥ್ವಿಗೆ ಈ ಮರ್ತಿ ಲೋಕಕ್ಕ ಕಳಿಸ್ತಾನು ಅಟ್ಟತಾನು ಅಂತ ಅಲ್ಲಮ ಪ್ರಭುಗಳು ಹೇಳ್ಕೊಂಡು ಬರ್ತಾರು ಅಂದ ಬಳಿಕ ಹಂಗಾರ ಆ ವಚನ ಸಾಹಿತ್ಯದ ಆಧಾರದಿಂದಲೂ ನಮಗ ಪರಮಾತ್ಮನೇ ಈ ಧರ್ಮದ ಸಂಸ್ಥಾಪಕ ಅನ್ನೋದು ಗೊತ್ತಾಗ್ತದೆ ಆಮೇಲೆ ನಾವು ಕುರಾನದೊಳಗು ನೋಡ್ತೀವಿ ಕುರಾನದೊಳಗು ಏನ್ ನೋಡ್ತೀವಿ ಅಂತ ಕೇಳಿದ್ರೆ ಕುರಾನದೊಳಗೆ ಅಲ್ಲಾಹನ ಒಂದು ವಾಣಿ ಅದ ಏನು ಹಮನೆ ದುನಿಯ ಕೆ ಹರ ಕೌಮೇ ಹೇ ರಸೂಲ ಭೇಜಾ ಹೇ ಅಂತ ಇದೊಂದು ಮಂತ್ರದ ಅನುವಾದ ಇದು ಅದರ ಅರ್ಥ ಏನು ಅಂತ ಕೇಳಿದ್ರೆ ದುನಿಯಾ ಮೇ ಈ ಜಗತ್ತಿನೊಳಗೆ ದುನಿಯಾ ಮೇ ದು ಹರ ಕೌಮೇ ಜಗತ್ತಿನ ಪ್ರತಿ ಒಂದು ಪ್ರದೇಶದೊಳಗೆ ಪ್ರತಿ ಒಂದು ಜನಾಂಗದೊಳಗೆ ೇಲಿಯೇ ಧರ್ಮದ ಉಪದೇಶಕ್ಕಾಗಿ ಧರ್ಮದ ಸ್ಥಾಪನೆಗಾಗಿ ಹಮನೆ ರಸೂಲಂಕೋ ಭೇಜೆ ನಾನು ಅವತಾರಿಗಳನ್ನ ಪೈಗಂಬರರನ್ನ ಕಳಿಸಿದ್ದೇನೆ ಅಂತ ಅಲ್ಲಾಹನವಾಣಿ ಕುರ್ ಅನದೊಳಗದೆ ಅಂದು ಬಳಿಕ ಇವೆಲ್ಲ ನೋಡಿದಾಗ ನಮ್ಮ ಗಮನಕ್ಕೆ ಬರುವುದೇನು ಅಂತ ಕೇಳಿದ್ರೆ ಜಗತ್ತಿನೊಳಗ ಕಾಲ ಕಾಲಕ್ಕ ಧರ್ಮದ ಸಂಸ್ಥಾಪನೆ ಆ ಪರಮಾತ್ಮನೆ ತಾನಾಗಿಯೇ ಅವತಾರ ತಗೊಳ್ಳಿ ಅಥವಾ ಮಹಾತ್ಮರನ್ನ ಕಳಿಸಿ ಅವರ ಮುಖಾಂತರ ಆಗಲಿ ಧರ್ಮದ ಸಂಸ್ಥಾಪಕ ಪರಮಾತ್ಮನೇ ಅನ್ನೋದು ನಮಗ್ ಗೊತ್ತಾಗ್ತದೆ ಏನು ಅರಿಯದ ಅಲ್ಪಜ್ಞರಾದಂತಹ ಜೀವಾತ್ಮ ಧರ್ಮದ ಸಂಸ್ಥಾಪನೆ ಹೆಂಗ್ ಮಾಡ್ತಾನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ ಬಳಿಕ ಹಂಗಾರ ಪರಮಾತ್ಮನೂ ಒಬ್ಬನೇ ಅವನ ಸೃಷ್ಟಿಯೂ ಒಂದೇ ಅವ ಮಾಡುವಂತ ಧರ್ಮದ ಸಂಸ್ಥಾಪನೆಯೂ ಒಂದೇ ಅಂತಂದಾಗ ಧರ್ಮ ಒಂದೇ ಅನ್ನೋದು ಕೂಡ ನಮಗ ಈ ದೃಷ್ಟಿಯಿಂದನು ಗೊತ್ತಾಗ್ತೈತಿ ಇದೊಂದು ಎರಡನೇ ಮಾತು ಧರ್ಮದ ಸಂಸ್ಥಾಪಕ ಪರಮಾತ್ಮ ಇನ್ನ ಮಹಾತ್ಮರು ಅವತಾರಿಗಳು ಏನು ಬಂದ್ರಲ್ಲ ಧರ್ಮ ಗ್ರಂಥಗಳು ಉಪನಿಷತ್ತುಗಳು ಪುರಾಣ ಹದೀಸಗಳು ವಚನ ಸಾಹಿತ್ಯ ಏನು ಬಂತಲ್ಲ ಈ ಮಾನವರ ಉಪದೇಶಕ್ಕಾಗಿ ಹಂಗಾರ ಒಟ್ಟಾರೆ ಮನುಷ್ಯರಿಗೆ ಮುಖ್ಯವಾಗಿ ಉಪದೇಶ ಮಾಡುವಂತ ಉಪದೇಶ ಎಲ್ಲಾ ಧರ್ಮ ಗ್ರಂಥಗಳದ್ದು ಏನು ಸಾರವಾಗಿ ನಾವು ನಾಲ್ಕು ಮಾತಿನೊಳಗ ಅವುಗಳನ್ನು ವಿಂಗಡಿಸೋಣ ಎಲ್ಲಾ ಮಹಾತ್ಮರು ಉಪದೇಶ ಎಲ್ಲ ದೇಶದ ಎಲ್ಲ ಕಾಲದ ಎಲ್ಲ ಧರ್ಮ ಗ್ರಂಥಗಳ ಒಟ್ಟಾರೆ ಉಪದೇಶ ನಾವು ನಾಲ್ಕು ಮಾತಿನೊಳಗೆ ವಿಂಗಡಿಸಿ ಅದನ್ನ ತಿಳ್ಕೊಳಕ್ ಸಾಧ್ಯತೆ ಅದ್ಯಾವುದು ಅಂತ ಕೇಳಿದ್ರೆ ಒಂದೆದ್ದು ಎಲ್ಲ ಮಹಾತ್ಮರು ನಮಗೆ ಪರಮಾತ್ಮ ಒಬ್ಬನೇ ಅಂತ ಹೇಳ್ಕೊಂಡು ಬಂದಿದ್ದಾರೆ ಏನ್ರಿ ಈ ನಿಸರ್ಗವನ್ನ ಚರ ಅಚರ ಜೀವಿಗಳನ್ನ ನಿಯಂತ್ರಿಸುವಂತ ಒಂದು ಅವ್ಯಕ್ತವಾದ ಆ ಮಹಾಶಕ್ತಿ ಆ ಮಹಾ ಚೈತನ್ಯಕ್ಕನ ದೇವರು ಅಂತ ಕರ್ಕೊಂಡು ಬಂದಾರೆ ಅಂಥ ಪರಮಾತ್ಮ ಒಬ್ಬನೇ ಹೇಳಿ ಎಲ್ಲಾ ಧರ್ಮ ಗ್ರಂಥಗಳು ನಮಗ್ ಉಪದೇಶ ಮಾಡ್ಕೊಂಡು ಬರ್ತಾವ ಸ್ವಲ್ಪ ನೋಡೋನು ಅಂತಂದ್ರೆ ಅಂದ್ರ ಈಗ ಉಪನಿಷತ್ತುಗಳನ್ನು ತಗೋರು ಏಕಮೇವಾ ದ್ವಿತೀಯಂ ಬ್ರಹ್ಮ ಅಂದ್ರೆ ಪರಮಾತ್ಮ ಒಬ್ಬನೇ ಒಬ್ಬ ಸ್ವಗತ ಸಜಾತಿ ವಿಜಾತಿ ಭೇದ ರಹಿತವಾಗಿರುವಂತ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರುವಂತ ಪರಮಾತ್ಮ ಒಬ್ಬನೇ ಅಂತ ನಮಗ ಉಪನಿಷತ್ತುಗಳು ಹೇಳ್ಕೊಂಡು ಬರ್ತಾವ ಇದು ದೇವರ ಸ್ವರೂಪ ದೇವರ ಸ್ವರೂಪ ಏನ್ರಿ ಏಕಮೇವಾ ದ್ವಿತೀಯಂ ಬ್ರಹ್ಮ ಅಂತ ಹೇಳ್ಕೊಂಡು ಬರ್ತಾವ ಇದು ಉಪನಿಷತ್ ಹೇಳಿದ ಬಳಿಕ ಇನ್ನ ನಾವು ಸ್ವಲ್ಪ ವಚನ ಸಾಹಿತ್ಯ ನೋಡೋಣ ಅಲ್ಲೂ ಕೂಡ ಬ್ಯಾರೆ ಏನಾರ ಹೇಳಿದ್ರೆ ಇಲ್ಲ ನೀವು ಪ್ರಾಮಾಣಿಕವಾಗಿ ನೋಡ್ಬೇಕಷ್ಟೆ ಪೂರ್ವಾಗ್ರಹ ಪೀಡಿತ ಬುದ್ಧಿಯನ್ನ ಬಿಟ್ಟು ನೋಡ್ಬೇಕಷ್ಟೆ ಸತ್ಯವನ್ನ ಸತ್ಯದ ದರ್ಶನವನ್ನ ಮಾಡಿಕೊಳ್ಳುವ ದೃಷ್ಟಿಯಿಂದ ಈ ಚಿಂತನೆಯನ್ನು ನಾವು ಮಾಡಬೇಕು ಬಸವಣ್ಣ ಅವ್ರು ಹೇಳಿಲ್ಲ ಎಷ್ಟು ನಿರ್ಭಿಡೆಯಿಂದ ಹೇಳ್ತಾರೆ ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ ದೇವನೊಬ್ಬ ಕಾಣಿರೋ ಇಬ್ಬರೆಂಬುದು ಹುಸಿ ಕೂಡಲ ಸಂಗಯ್ಯನಲ್ಲದೆ ಇಲ್ಲವೆಂದಿತ್ತು ವೇದ ಅಂತ ಬಸವಣ್ಣವರು ಹೇಳ್ಕೊಂಡು ಬರ್ತಾರೆ ದೇವರು ಒಬ್ಬನೇ ಅಂತ ಹೇಳಿ ಎಂಥ ಸುಂದರವಾಗಿರುವಂತ ವ್ಯಾಖ್ಯಾನ ಇದು ಹಂಗಾರೆ ಆ ದೇವರ ಸ್ವರೂಪ ಏನು ಅಂದಾಗ ಮತ್ತ ಅವ್ರು ಹೇಳ್ತಾರೆ ಅವ ಅಣೋರಣಿಯಾನ್ ಮಹತೋ ಮಹಿಯಾನ್ ಅಣುವಿಗಿಂತಲೂ ಅನುರೂಪನಾಗಿ ಮಹತ್ತಿಗಿಂತಲೂ ಮಹತ್ವ ರೂಪವಾಗಿ ಆ ಪರಮಾತ್ಮ ಅದಾನು ಅಂತ ಅದಕ್ಕೆ ಜಗದಗಲ ಮುಗಿಲಗಲ ಮಿಗೆ ಅಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಹೇಳಿ ಪರಮಾತ್ಮನ ಸ್ವರೂಪದ ವರ್ಣನೆಯನ್ನು ಮಾಡ್ಕೊಂಡು ಬರ್ತಾರೆ ಚುಳುಕಾದಿರಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಉಪಾಸನೆ ಸೌಕರ್ಯಕ್ಕಾಗಿ ಯಾವ ಮಾತು ಬೇರೆ ಪರಮಾತ್ಮ ಒಬ್ಬನೇ ಅನ್ನೋದನ್ನ ಹೇಳ್ಕೊಂಡು ಬರ್ತಾರೆ ಹೇಳ್ಕೊಂಡು ಬರ್ತಾರೆ ಎಷ್ಟು ವಚನಗಳು ಬೇಕು ನಿಮಗೆ ಎಷ್ಟು ವಚನಗಳು ಬೇಕು ಅಂಬಿಗರ ಚೌಡಯ್ಯನವರು ಹೇಳ್ತಾರೆ ಅಸುರರ ಮಾಲೆಗಳಿಲ್ಲ ತ್ರಿಶೂಲ ಡಮರುಗಳಿಲ್ಲ ವೃಷಭ ವಾಹನನಲ್ಲ ಭಸ್ಮ ಭೂಷಣನಲ್ಲ ಬ್ರಹ್ಮಕಪಾಲವಿಲ್ಲ ಋಷಿಯ ಮಗಳೊಡನೆ ಇರುವಾತನಲ್ಲ ಎಸಗುವ ಸಂಸಾರದ ಆತಂಗೆ ಹೆಸರ್ಯಾವುದೂ ಇಲ್ಲೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ಕೊಂಡು ಬರ್ತಾರೆ ಇದೆಲ್ಲ ಉಪನಿಷತ್ತುಗಳು ಏನ್ ಹೇಳ್ಕೊಂಡು ಬಂದಾವಲ್ಲ ಅದರದೇ ಕನ್ನಡದ ವಿಸ್ತಾರವಾದ ವ್ಯಾಖ್ಯಾನ ನಾವು ಇದನ್ನು ಕಾಣ್ತೀವಿ ಎಲ್ಲ ಧರ್ಮ ಗ್ರಂಥಗಳಲ್ಲಿ ಇದನ್ನು ನಾವು ಕಾಣ್ತೀವಿ ಕುರಾನದವರಿನ ಕುರಾನ್ ಕುರಾನದೊಳಗು ಕೂಡ ಅಲ್ಲಿನ ಬೇರೆ ಹೇಳಿಲ್ಲ ಹೇಳಿದ ಭಾಷೆ ಬೇರೆ ಇರಬಹುದು ಹೇಳಿದ ಕಾಲ ಬೇರೆ ಇರಬಹುದು ಆದ್ರ ತತ್ವ ಬೇರೆ ಹೇಳೇ ಇಲ್ಲ ಉಲ್ ಹು ಅಲ್ಲಾಹು ಅಹದ್ ಅಲ್ಲಾಹು ಸ್ವಮದ್ लम यलिद वलम युलद वलम यकुल्लहू कुफुवन अहद अंदरे कुल हुवल्लाहु अहद कहो समझो जानो पहचानो अल्लाह एक है वहदहू ला शरीक लहू अपने वब्बा औनी के सरी समानरू यारू इल्ला अपने वब्बा कुल हुवल्लाहु अहद अल्लाहु सुब्हान अल्ला ಅವನೇ ಸರ್ವಕ್ಕೂ ಆಧಾರ ಅಧಿಷ್ಠಾನ ವಲಂ ವಲಮಿಯುಲ್ಲದ ಅವನು ಯಾವ ತಂದೆ ತಾಯಿಗಳಿಂದ ಹುಟ್ಟಿ ಬಂದಿಲ್ಲ ಅವನ ಲಗ್ನಾಗೆ ಹೆಣ್ಣಿನ ಸಂಪರ್ಕದಿಂದ ಅವನಿಂದ ಯಾವ ಮಕ್ಕಳು ಹುಟ್ಟಿಲ್ಲ ನಿರಾಕಾರ ಸಚಿದಾನಂದ ಪರಿಪೂರ್ಣ ಅಂತ ಒಬ್ಬನೇ ಒಬ್ಬ ಅಯ್ಯುಲ್ಲ ಕಯೋಮ್ ಅಂತ ಕುರಾನ್ ಹೇಳ್ಕೊಂಡು ಬರ್ತದೆ ಬಂಧುಗಳೇ ಭಗವಂತನ ಸ್ವರೂಪ ಇದು ಭಗವಂತನ ಸ್ವರೂಪ ಹೀಗೆ ಎಲ್ಲಾ ಧರ್ಮ ಗ್ರಂಥಗಳನ್ನ ನೋಡಿದಾಗ ಪರಮಾತ್ಮ ಒಬ್ಬನೇ ಅಂತ ಹೇಳ್ಕೊಂಡು ಬರ್ತಾರೆ ಇದು ಒಂದು ಎರಡನೇದು ಎಲ್ಲಾ ಧರ್ಮದವರು ನಮಗ ಹೇಳಿದ್ದು ಉಪದೇಶ ಏನು ಅಂತ ಕೇಳಿದ್ರೆ ನೀನೊಬ್ಬ ಗೃಹಸ್ಥನಾಗಿ ನಿನ್ನ ಕರ್ತವ್ಯ ರೂಪ ಕರ್ಮಗಳನ್ನ ಮಾಡುವುದರ ಜೊತೆಗೆ ಪರಹಿತ ಕಾರ್ಯಗಳನ್ನ ನೀನು ಹಮ್ಮಿಕೋಬೇಕು ಅಂತ ಹೇಳಿ ಟೋಟಲ್ ಎಲ್ಲಾ ಧರ್ಮ ಗ್ರಂಥಗಳ ಉಪದೇಶ ಒಂದು ಪರಮಾತ್ಮನ ಬಗ್ಗೆ ಹೇಳ್ಕೊಂಡು ಬಂದಾರೆ ಎರಡನೇದ್ದು ಮಾತು ಇದನ್ನ ಹೇಳ್ತಾರೆ ನೀನು ಗೃಹಸ್ಥ ನಿನ್ನ ಕೌಟುಂಬಿಕ ಜೀವನದ ಕರ್ತವ್ಯ ರೂಪ ಕರ್ಮಗಳನ್ನ ನಿರ್ವಹಿಸುವುದರ ಜೊತೆಗೆ ಮತ್ತು ಪರಹಿತ ಕಾರ್ಯವನ್ನ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಇನ್ನೊಬ್ಬರಿಗೆ ಹಿತವಾಗುವಂತ ಕಾರ್ಯವನ್ನ ಮಾಡು ಅಂತ ಹೇಳಿ ಎಲ್ಲಾ ಧರ್ಮ ಗ್ರಂಥಗಳು ನಮಗ ಎರಡನೇ ಮಾತು ಹೇಳ್ಕೊಂಡು ಬರ್ತಾರೆ ಒಟ್ಟಾರೆ ಎಲ್ಲಾ ಧರ್ಮ ಗ್ರಂಥಗಳ ಸಾರ ನಿಮ್ಮ ಮುಂದೆ ನಾನು ಹೇಳಾಕತ್ತಿದ್ದು ಎಂಟು ಆ ಬಳಿಕ ಮೂರನೇ ಮಾತು ಏನು ಅಂತ ಕೇಳಿದ್ರೆ ಸತ್ಯ ಮಾರ್ಗವನ್ನ ಅವಲಂಬಿಸು ಪ್ರಾಮಾಣಿಕವಾಗಿ ಬದುಕು ಅಂತ ಹೇಳ್ಕೊಂಡು ಬರ್ತಾರೆ ಅದನ್ನೇ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅಂತ ಹೇಳಿ ಬಸವಣ್ಣವ್ರು ಹೇಳ್ಕೊಂಡ್ ಬಂದಾರಲ್ಲ ಅದನ್ನೇ ನೀವು ಉಪನಿಷತ್ತುಗಳನ್ನು ನೋಡ್ರಿ ಕುರಾನ್ ಹದೀಸುಗಳನ್ನು ನೋಡ್ರಿ ಹೇಳ್ಕೊಂಡ್ ಮಾಡ್ತಾರೆ ಏನು ನೀನು ಸತ್ಯ ಮಾರ್ಗವನ್ನ ಅವಲಂಬಿಸು ಪ್ರಾಮಾಣಿಕವಾಗಿ ಬದುಕು ಧರ್ಮ ಮಾರ್ಗದಿಂದ ಬಂದದ್ದ ಮಾತ್ರ ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡು ಅಧರ್ಮ ಮಾರ್ಗದಿಂದ ಬರುವುದನ್ನು ಮುಟ್ಟಬೇಡ ನೋಡಬೇಡ ಅದರ ಅಪೇಕ್ಷಾ ಮಾಡಬೇಡ ಅಂತ ಎಲ್ಲಾ ಧರ್ಮ ಗ್ರಂಥಗಳು ನಮಗೆ ಹೇಳ್ಕೊಂಡು ಬರ್ತಾವ ಇವು ಮೂರನೇ ಮಾತು ಆ ಬಳಿಕ ನಾಲ್ಕನೇ ಮಾತು ನಮಗೆ ಎಲ್ಲಾ ಧರ್ಮ ಗ್ರಂಥಗಳು ಹೇಳುವುದು ಏನು ಅಂತ ಕೇಳಿದ್ರೆ ನೀನು ಕಷ್ಟಗಳು ಬಂದಾಗ ದುಃಖಗಳು ಬಂದಾಗ ಸಾವು ನೋವುಗಳು ಸಂಭವಿಸಿದಾಗ ನೀನು ಸಹನಶೀಲನಾಗಿರು ಇದು ಬದುಕಿನ ಅತ್ಯಂತ ಸತ್ಯವಾದ ಮಾತು ನಮಗ ಸಾವು ನೋವುಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಬರುವ ಕಷ್ಟಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರಾಮಾಣಿಕವಾಗಿ ನಾವು ಮಾಡಬೇಕಾದ ಪ್ರಯತ್ನ ಮಾಡೋಣ ಮಾಡಿದ ಬಳಿಕೂ ಕೂಡ ಏನು ಬರ್ತಾವಲ್ಲ ಬಂದದ್ದನ್ನ ಸಹನ ಮಾಡಿಕೊಳ್ಳುವುದು ಅದು ಭಗವಂತನ ಪ್ರಸಾದ ಅಂತ ಸ್ವೀಕಾರ ಮಾಡುವುದು ಕೂಡ ಇದು ಒಂದು ಧರ್ಮದ ಆಚರಣೆ ಇದನ್ನ ನೀನು ಆಚರಿಸು ಅಂತ ಹೇಳ್ಕೊಂಡು ಬರ್ತಾರೆ ಕುರಾನ್ದೊಳಗೊಂದು ಭಾಷಂದ ಮಾತು ಬರ್ತದೆ ಇನ್ನಲ್ಲಾಹ ಮಾ ಸ್ವಾಭಿರೀನ್ ಬೇಷಕ್ ಅಲ್ಲ ಸ್ವಬರ ಕರ್ನೆ ವಾಲಂಕೆ ಸಾಥೇ ಯಾರು ಸಹನ ಮಾಡ್ಕೊತಿರ್ತಾರಲ್ಲ ದುಃಖ ದುಮ್ಮಾನಗಳನ್ನ ಅವರ ಜೊತೆಗೆ ಪರಮಾತ್ಮ ಇರ್ತಾನ ಇದಕ್ಕೆ ತಿತಿಕ್ಷ ಅಂತ ಕರೀತಾರೆ ಆ ಆ ಆ ದುಃಖವನ್ನ ಹೆಂಗ ಸ್ವೀಕಾರ ಮಾಡ್ಬೇಕು ಅನ್ನೋದಕ್ಕೆ ನಮಗೆ ಶಂಕರ ಭಗವತ್ ಪಾದರು ವಿವೇಕ ಚೂಡಾಮಣಿ ಅನ್ನು ಗ್ರಂಥದೊಳಗೆ ಹೇಳ್ಕೊಂಡು ಬರ್ತಾರೆ ಬಹಳ ಲಕ್ಷ ಕೊಟ್ಟು ಕೇಳಬೇಕು ಬಂಧುಗಳೇ ನೀವು ವಿವೇಕ ಚೂಡಾಮಣಿ ಶಂಕರ ಭಗವತ್ಪಾದರು ಹೇಳ್ತಾರೆ ಏನು ಅಂತ ಕೇಳಿದ್ರೆ ಸಹನಂ ಸರ್ವ ದುಃಖ ಅಪ್ರತಿಕಾರ ಪೂರ್ವಕಂ ಚಿಂತಾ ಸಾತಿ ತಿಕ್ಷಾ ನಿಗದ್ಯತೆ ಅಂತ ವಿವೇಕ ಚೂಡಾಮಣಿ ಒಳಗೆ ಶಂಕರರು ಹೇಳ್ತಾರೆ ಸಹನಂ ಸರ್ವ ದುಃಖ ನಾಮ ಎಲ್ಲ ಪ್ರಕಾರದ ದುಃಖಗಳನ್ನ ನೀನು ಸಹನ ಮಾಡಿಕೋ ಬಂದಾಗೆ ಸಹನ ಮಾಡಿಕೋ ಪರಮಾತ್ಮನ ಪ್ರಸಾದ ಅಂತಾರ ಸ್ವೀಕಾರ ಮಾಡು ಇದು ನನ್ನ ಪ್ರಾರಬ್ಧ ಅಂತಾರ ಸ್ವೀಕಾರ ಮಾಡು ಹೆಂಗ ಮಾಡ್ತಿ ಮಾಡು ಆ ಆ ದುಃಖವನ್ನ ಸಹನ ಮಾಡು ಆ ಬಳಿಕ ಹೆಂಗ ಸಹನ ಮಾಡು ಅಂತ ಕೇಳ ಅಪ್ರತೀಕಾರ ಪೂರ್ವಕಂ ಇದು ನನಗೆ ಯಾಕೆ ಬಂತು ಇದು ಬರಬಾರ್ದಾಗಿತ್ತು ಅಂತ ಹೇಳ್ಕಾರೆ ನೀನು ಅದಕ್ಕೆ ಪ್ರತಿಕಾರವನ್ನ ಒಡ್ಡಬೇಡ ಅಪ್ರತೀಕಾರ ಪೂರ್ವಕಂ ಮತ್ತೆ ಸಹನ ಮಾಡ್ಕೊಳ್ಳುದು ಅಂತಂದ್ರೆ ಅಳ್ಕೋತ ಚಿಂತೆ ಮಾಡ್ಕೋತ ಅಲ್ಲ ವಿಲಾಪರಹಿತಂ ಸಂತೋಷದಲ್ಲಿ ಸ್ವೀಕಾರ ಮಾಡುವುದು ಕೂಡ ಬದುಕಿನೊಳಗ ಇದು ಅನಿವಾರ್ಯ ಅನ್ನೋದನ್ನ ನೀನು ತಿಳ್ಕೊ ಅಂತ ಹೇಳ್ಕಾರೆ ಹಿಂಗ ನಮಗ ನಾಲ್ಕು ಮಾತಿನೊಳಗ ಎಲ್ಲಾ ಧರ್ಮ ಗ್ರಂಥಗಳು ನಮಗೆ ಇದನ್ನೇ ಉಪದೇಶ ಮಾಡ್ಕೊಂಡು ಬರ್ತಾವ ಒಂದು ಪರಮಾತ್ಮನ ಸ್ವರೂಪ ಎರಡನೇದ್ದು ನಿನ್ನ ಕರ್ತವ್ಯ ರೂಪ ಕರ್ಮವನ್ನ ಮಾಡ್ತಾ ಪರೋಪಕಾರ ಮಾಡು ಮೂರನೇದ್ದು ಏನು ಅಂತ ಕೇಳಿದ್ರೆ ಸತ್ಯ ಸನ್ಮಾರ್ಗದಲ್ಲಿ ಇರುವಂತವನಾಗು ಪ್ರಾಮಾಣಿಕವಾಗಿ ಬದುಕು ನಾಲ್ಕನೇದು ದುಃಖಗಳನ್ನ ಸಂತೋಷಲಿ ಸಹನ ಮಾಡಿಕೊ ಅನ್ನುವಂತ ಇದು ಮೂರನೇ ಮಾತು ಆ ಬಳಿಕಿನ ನಾಲ್ಕನೇ ಮಾತು ಬಹಳ ಮುಖ್ಯವಾದದ್ದು ಏನು ಅಂತ ಕೇಳಿದ್ರೆ ಈಗ ನಾವು ಆ ಇವರು ಹಿಂದೂ ಇವರು ಮುಸಲ್ಮಾನರು ಇವರು ಬ್ರಾಹ್ಮಣರು ಇವರು ಕ್ರೈಸ್ತರು ಇವರು ಜೈನರು ಇವರು ಬೌದ್ಧರು ಅಂತ ನಾವೇನು ಕರಿತೀವಲ್ಲ ಲಿಂಗಾಯತರು ವೀರಶೈವರು ಅಂತ ನಾವು ಕರಿತೀವಲ್ಲ ಈ ಎಲ್ಲ ಪದಗಳನ್ನ ಆಯಾಯ ಗ್ರಂಥದಲ್ಲಿಯೇ ಅದಕ್ಕೆ ಮಾಡಿರುವಂತ ಹೇಳಿರುವಂತ ಅರ್ಥವನ್ನ ನೀವು ನೋಡಿದ್ರಿ ಅಂತಂದ್ರ ಇವು ಎಲ್ಲಾ ಪದಗಳು ತತ್ವ ವಾಚಕ ಪದಗಳೇ ಅದಾವೆ ಹೊರತು ಇವು ಜಾತಿ ವಾಚಕ ಪದಗಳು ಅಲ್ಲ ಇವು ಒಂದೊಂದು ಜಾತಿ ಧರ್ಮ ಅಂತ ನಾವು ತಿಳ್ಕೊಂಡಿದ್ರೆ ಏನ್ ಆಗಂಗಿಲ್ಲ ಇವು ತತ್ವದ ಅದರ ಅದರ ಗರ್ಭದಲ್ಲಿ ತತ್ವ ಅಡಗೈತಿ ಈಗ ಉದಾಹರಣೆಗೆ ನಿಮಗೆ ಹೇಳ್ತಾನ ಎಲ್ಲಾನು ಪ್ರಾಮಾಣಿಕವಾಗಿ ವಿಚಾರ ಮಾಡೋಣ ಈಗ ನಾವು ಹಿಂದೂ ಅಂತ ಅಂತೀವಿ ಅರಿ ಈ ಶಬ್ದಕ್ಕ ನಮ್ಮ ಉಪನಿಷತ್ತುಗಳಲ್ಲಿ ನಮ್ಮ ಗ್ರಂಥಗಳಲ್ಲಿ ಇದಕ್ಕೆ ಏನು ಅರ್ಥ ಕೊಟ್ಟಾರು ಅನ್ನೋದನ್ನ ನೋಡ್ಬೇಕಲ್ಲ ಈಗ ಹಿಂದೂ ಅಂತಂದ್ರ ಹಿಂಸೆಯಿಂದ ದೂರ ಇದ್ದವನಿಗೆ ಹಿಂದೂ ಅಂತ ಕರೀತಾರೆ ಅಲ್ಲೇ ಹಿಂ ಮತ್ತು ದು ಅಂತ ಅದ ನೋಡ್ರಿ ಹಿಂದೂ ಅಂತ ಅಂದ್ರೆ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಇನ್ನೊಬ್ಬರಿಗೆ ನಾವೇನು ಹಿಂಸೆ ಮಾಡ್ತೀವಲ್ಲ ಈ ಹಿಂಸೆ ಮಾಡುವುದರಿಂದ ಯಾವ ದೂರ ಇರ್ತಾನೋ ಅವನಿಗೆ ಹಿಂದೂ ಅನ್ನಬೇಕು ಅಂತ ಕರೀತಾರೆ ಆ ಬಳಿಕ ಮತ್ತೆ ಯಾರಿಗೆ ಹಿಂದೂ ಅನ್ನಬೇಕು ಅಂತ ಕೇಳಿದರೆ ಯಾವ ವಿಶ್ವವೇ ಒಂದು ಕುಟುಂಬ ಅಂತ ಭಾವನೆಯನ್ನ ಮಾಡಿ ವಿಶ್ವವೆಲ್ಲವೂ ಅದು ನನ್ನದು ಅಂತ ಯಾವ ವಿಶಾಲ ಭಾವನೆಯನ್ನ ತಾಳಿರ್ತಾನೋ ಅವನಿಗೆ ಹಿಂದೂ ಅನ್ನಬೇಕು ಅಂತ ಹೇಳ್ಕೊಂಡು ಬರ್ತಾರೆ ಒಂದು ಮಂತ್ರ ಅಯಂ ನಿಜ ಪರೋವೇತ್ತಿ ಗಣನಾ ಲಘು ಚೇತಸ ಉದಾರ ಚರಿತಾನಂತು ವಸುಧೈವ ಕುಟುಂಬಕಂ ಅಂತ ಅಂದ್ರೆ ಅಯಂ ನಿಜ ಪರೋವೇತ್ತಿ ಇವರು ಇವರು ನಮ್ಮವರು ಇವರೇನದಾರಲ ಇವ್ರು ನಮ್ಮವರು ಅಲ್ಲ ಅಂತ ಈ ಭಾವನೆಯಿಂದ ಯಾವ ನೋಡತಾನೋ ಜನರನ್ನ ಅವ ಸಣ್ಣವರೊಳಗೆ ಸಣ್ಣವ ಎಲ್ಲರಿಗಿಂತಲೂ ಸಣ್ಣವ ಲಘು ಚೇತ ಸಾ ಇನ್ನು ಉದಾರ ಚರಿತಾನಾಂತು ಉದಾರ ಉಳ್ಳವನು ಅವ ಹೆಂಗ್ ನೋಡ್ತಾನು ವಸುಧೈವ ಕುಟುಂಬಕಂ ಈ ವಸುಧೆ ಈ ಜಗತ್ತು ಈ ಮರ್ತ್ಯಲೋಕ ಈ ಜಗತ್ತು ಇದೊಂದು ಕುಟುಂಬ ಇಲ್ಲಿರುವವರೆಲ್ಲರೂ ನನ್ನ ಸಹೋದರರು ನನ್ನ ಪ್ರತ್ಯಗಾತ್ಮ ಸಹೋದರರು ನನ್ನ ಬಂಧುಗಳು ಅಂತ ಈ ದೃಷ್ಟಿಯಿಂದ ಯಾರು ವಿಶ್ವವನ್ನ ವಿಶ್ವದ ಜನಾಂಗವನ್ನ ನೋಡ್ತಾನೋ ಅವನಿಗೆ ಹಿಂದೂ ಅನ್ನಬೇಕು ಅಂತ ಹೇಳ್ತಾರೆ ಇದು ಜಾತಿ ಏನ್ರಿ ಇದು ತತ್ವ ಇದು ತತ್ವ ಇನ್ನ ಇನ್ನ ಎರಡನೇದು ಹಂಗಾರ ಮುಸಲ್ಮಾನ್ ಅಂತಾರಲ್ಲ ಮುಸಲ್ಮಾನ್ ಅಂತಾರಲ್ಲ ಇದೊಂದು ಜಾತಿ ಏನು ಅಲ್ಲ ಇದನ್ನ ಪೈಗಂಬರರೇ ಹೇಳ್ಕೊಂಡು ಬರ್ತಾರೆ ಮುಸಲ್ಮಾನ್ ಯಾರು ನಿಜವಾದ ಮುಸಲ್ಮಾನ್ ಯಾರು ಅಂತ ಕೇಳಿದ್ರೆ ನೋಡ್ರಿ ಏಕದೇವೋಪಾಸನೆಯಲ್ಲಿ ನಿಷ್ಠಾವುಳ್ಳವನಾಗಿ ಅವನ ನಿಷ್ಠಾ ಹಿಂಗಿರ್ಬೇಕು ಅವ್ನು ಮುಸಲ್ಮಾನ್ ಅನಿಸ್ಕು ಬೇಕಾಗಿತ್ತಂದ್ರ ಏಕದೇವೋಪಾಸನೆಯಲ್ಲಿ ನಿಷ್ಠಾವುಳ್ಳವನಾಗಿ ಮಾನವೀಯ ಮೌಲ್ಯಗಳನ್ನ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ವಿಶ್ವವನ್ನ ವಿಶ್ವದ ಜನಾಂಗವನ್ನ ತನ್ನ ಸಹೋದರ ಭಾವನೆಯಿಂದ ಪ್ರೀತಿಸುವವನೇ ನಿಜವಾದ ಮುಸಲ್ಮಾನ್ ಅಂತ ಇದನ್ನ ಪೈಗಂಬರರು ಹೇಳ್ಕೊಂಡು ಬಂದಿದ್ದಾರೆ ಅಂದ ಬಳಿಕ ಇದೊಂದು ಜಾತಿ ಏನ್ರಿ ಇದು ಇದು ತತ್ವ ಅದಾದ ಬಳಿಕ ಇನ್ನ ಬೌದ್ಧರು ಬುದ್ಧರು ಬೌದ್ಧರು ಅಂತ ಅಂತೀವಲ್ಲ ನಾವು ಬೌದ್ಧರು ಅಂತಂದ್ರೆ ಯಾರು ಯಾರು ಪ್ರಬುದ್ಧ ತತ್ವಜ್ಞ ಬೌದ್ಧ ನೋಡ್ರಿ ಯಾವುದು ಸತ್ಯವಾದ ವಸ್ತು ಐತಲ್ಲ ಯಾವುದು ಈ ಜಗತ್ತನ್ನ ನಿಯಂತ್ರಿಸುವಂತ ಅವ್ಯಕ್ತವಾದ ವಸ್ತು ಐತಲ್ಲ ಯಾವುದಕ್ಕ ನಾವು ಪರವಸ್ತು ಪರಮಾತ್ಮ ಅಂತ ಕರಿತೀವಲ್ಲ ಅದನ್ನ ಅದನ್ನ ದರ್ಶನ ಮಾಡಿಕೊಂಡವ ಅದರದ ಅನುಭವ ಮಾಡಿಕೊಂಡವ ಅದರ ಸಾಕ್ಷಾತ್ಕಾರ ಮಾಡಿಕೊಂಡವನಿಗೆ ಬುದ್ಧ ಅನ್ಬೇಕು ಬೌದ್ಧ ಅನ್ನಬೇಕು ಅಂತ ಶಾಸ್ತ್ರಗಳು ಹೇಳ್ಕೊಂಡು ಬರ್ತವೆ ಆ ಬಳಿಕ ಜೈನ ಜೈನರು ಜೈನರು ಅಂತಿರ್ತೀವಿ ನಾವು ಜೈನರು ಅಂತಂದ್ರೆ ಯಾರು ಜೈನರು ಅಂತಂದ್ರೆ ಯಾರು ಅಂದ್ರೆ ಶಾಸ್ತ್ರಗಳು ಹೇಳ್ತಾವ ತನ್ನ ಮನಸ್ಸನ್ನ ಇಂದ್ರಿಯಗಳನ್ನ ಕಾಮ ಕ್ರೋಧಾದಿ ದುಷ್ಟ ದುರ್ಗುಣಗಳನ್ನ ಜಯಿಸಿದವನಿಗೆ ಜೈನ ಜೈನ್ ಅಂದ್ರೆ ಜಯಿಸಿದವನು ಏನನ್ನ ಜಯಿಸಿದವನು ತನ್ನ ಇಂದ್ರಿಯಗಳನ್ನ ವಿಷಯದ ಕಡೆಗೆ ಪಾಪದ ಕಡೆಗೆ ಹರಿದು ಹೋಗುವಂತ ತನ್ನ ಇಂದ್ರಿಯಗಳನ್ನ ಜಯಿಸಿದವನು ಪಾಪದ ಕಡೆ ಹರಿದು ಹೋಗುವಂತ ತನ್ನ ಮನಸ್ಸನ್ನು ಜಯಿಸಿದವನು ಆ ಮನಸ್ಸಿನಲ್ಲಿರುವಂತ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಮೊದಲಾದ ದುಷ್ಟ ದುರ್ಗುಣಗಳನ್ನ ಜಯಿಸಿದವನಿಗೆ ಜೈನಾ ಅಂತ ಕರೀತಾರೆ ಇದೊಂದು ಜಾತಿ ಏನ್ರಿ ಇದು ತತ್ವ ಇದನ್ನೆಲ್ಲ ನಾವು ಮಾಡಬೇಕಾದದ್ದು ಜಯಿಸಬೇಕಾದದ್ದು ಅಧ್ಯಾತ್ಮದ ಸಾಧಕ ಇವುಗಳನ್ನು ಜಯಿಸಲೇಬೇಕು ಅವನ ಜೈನ ಸ್ಥಿತಿ ಅನುಭವಿಸಲೇಬೇಕು ಇದು ಆ ಬಳಿಕ ಬ್ರಾಹ್ಮಣ ಅಂತನೋದು ಇದು ಜಾತಿ ಏನ್ರಿ ನಮಗ ಉಪನಿಷತ್ತುಗಳು ಹೇಳ್ತಾವ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಅಂತ ಹೇಳಿ ಅಂದ್ರೆ ಬ್ರಹ್ಮವನ್ನ ಅರಿತವನು ಬ್ರಾಹ್ಮಣ ಬ್ರಹ್ಮ ಅಂತಂದ್ರ ಈ ಜಗತ್ತನ್ನ ನಿಯಂತ್ರಿಸುವಂತ ಅವ್ಯಕ್ತವಾದ ಏನ ಮಹಾಶಕ್ತಿ ಐತೆಲ್ಲ ಅಣುವಿನೊಳಗ ಅಣುವಿಗಿಂತ ಅಣುವಿಗಿಂತಲೂ ಸೂಕ್ಷ್ಮವಾಗಿ ಮಹತ್ತಿಗಿಂತಲೂ ವ್ಯಾಪಕವಾಗಿ ಆ ಅವ್ಯಕ್ತವಾದ ಏನು ಶಕ್ತಿ ಐತೆ ಆ ಶಕ್ತಿಗೇನೆ ಬ್ರಹ್ಮ ಅಂತ ಕರೆದರು ನಮ್ಮೆಲ್ಲರ ಮೂಲ ಸ್ವರೂಪ ಅದು ನಾವೆಲ್ಲ ಆ ಪರಮಾತ್ಮನ ಪ್ರತಿಬಿಂಬನು ಜೀವಾತ್ಮರು ನಮ್ಮ ಮೂಲ ಸ್ವರೂಪ ಪರಮಾತ್ಮ ಅಂಥ ಪರಬ್ರಹ್ಮವನ್ನ ಯಾವು ಅರಿತಾನೋ ಅವನಿ ಆ ಬ್ರಾಹ್ಮಣ ಅಂತನಬೇಕು ಅದಕ್ಕೆ ನಮ್ಮ ಸಿದ್ಧರಾಮ ಶಿವಯೋಗಿಗಳು ಒಂದು ವಚನ ಬರೀತಾರೆ ಏನು ಅಂತ ಕೇಳಿದ್ರೆ ಬ್ರಾಹ್ಮಣರು ಅಂತಂದ್ರ ವೇದವನೋದಿ ವೇದಾಧ್ಯಯನ ಮಾಡಿದೊಳೇನು ಬ್ರಾಹ್ಮಣನಾಗಬಲ್ಲನೆ ಆ ಬ್ರಹ್ಮವನ್ನ ಅರಿಲಾರದನೇ ವೇದಗಳನ್ನು ಓದಿ ವೇದಾಧ್ಯಯನ ಮಾಡಿದೋಡೇನು ಬ್ರಾಹ್ಮಣನಾಗಬಲ್ಲನೆ ಯಜನಾದಿ ಷಟ್ ಕರ್ಮಗಳನ್ನ ಆಚರಿಸಿದೋಡೇನು ಯಜ್ಞಯಾಗಾದಿಗಳನ್ನು ಮಾಡಿದೋಡೇನು ಬ್ರಾಹ್ಮಣನಾಗಬಲ್ಲನೆ ಬ್ರಾಹ್ಮಣರ ರೇತೋ ರಕ್ತದಿಂದ ಜನಿಸಿ ಬಂದಡೇನು ಬ್ರಾಹ್ಮಣನಾಗಬಲ್ಲನೆ ಇಲ್ಲ ಬ್ರಹ್ಮ ಜಾನಾತಿ ಇತಿ ಬ್ರಾಹ್ಮಣ ಎಂಬುದಾಗಿ ಬ್ರಹ್ಮೀಭೂತನಾದಾತನೇ ಬ್ರಾಹ್ಮಣ ಯಾವ ಬ್ರಹ್ಮ ಸ್ವರೂಪವನ್ನ ಆಗಿದಾನೋ ಅವನಿಗೆ ಬ್ರಾಹ್ಮಣ ಅಂತ ಕರೀತಾರೆ ಇದು ಹಂಗ ಲಿಂಗಾಯತ ಅಂದ್ರೆ ಏನು ವೀರುಶೈವ ಅಂದ್ರೇನು ಅವೇ ಗ್ರಂಥಗಳನ್ನ ಯಾವ ಗ್ರಂಥದಲ್ಲಿ ಈ ಶಬ್ದಗಳ ಆಗಿದಾವೋ ಆ ಗ್ರಂಥದಲ್ಲಿ ನೋಡೋಣ ಲಿಂಗ ಅಂದ್ರೇನು ಲಿಂಗದ ಆಯತವನ್ನ ಅರಿತವನು ಲಿಂಗಾಯತ ಲಿಂಗ ಅಂತಂದ್ರ ಲಯಗಮನ ರಹಿತವಾದ ಆ ಪರವಸ್ತುವಿಗೆ ಲಿಂಗ ಅಂತ ಕರೀತಾರೆ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳು ಯಾವುದರಲ್ಲಿ ನಡೀತಾವೋ ಅಂದ್ರೆ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಯಾವನು ಕಾರಣೀಕರ್ತನಾಗಿದಾನೋ ಅದಕ್ಕೆ ಲಿಂಗ ಅಂತ ಕರೀತಾರೆ ಆ ಲಿಂಗ ತತ್ವವನ್ನ ಯಾವ ಪಡ್ಕೊಂಡಾನೋ ಆ ಲಿಂಗದ ಜೊತೆಗೆ ಯಾವ ಸಾಮರಸ್ಯವನ್ನ ಹೊಂದಿದಾನೋ ಅವನಿಗೆ ಲಿಂಗಾಯತ ಅಂತ ಕರೀತಾರೆ ಆ ಲಿಂಗ ತತ್ವವನ್ನ ಸ್ವೀಕರಿಸಿ ಅನುಸಂಧಾನ ಮಾಡಿ ಲಿಂಗ ಭಾವವನ್ನು ಅಳವಡಿಸಿಕೊಂಡು ಲಿಂಗದಲ್ಲಿ ಸಮರಸನಾದವನಿಗೆ ಲಿಂಗಾಯತ ಅಂತ ಕರೀತಾರೆ ಏನ್ರಿ ವೀರಶೈವ ಇದು 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 ನಮ್ಮ ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ವೀರಶೈವ ಸುಂದರವಾದ ಶಬ್ದ ಇದು ವಿ ವಿಶಬ್ದೇ ನೋಚತೆ ವಿದ್ಯ ಶಿವಜೀವೈಕ್ಯ ಬೋಧಿಕ ತಸ್ಯಾಮ ರಮಂತೆ ಎ ಶೈವ ವೀರಶೈವ ವೀರಶೈವ ಅಂತ ಅವನಿಗೆ ಕರೀತಾರು ಅಂತ ಹೇಳಿಕೊಂಡು ಬರ್ತಾರೆ ಎಷ್ಟು ಸುಂದರವಾಗಿರುವಂತ ಇದು ಶಬ್ದ ತಾವು ಗಮನಿಸಬೇಕು ವೀರಶೈವ ಸ್ತುತೆ ಮತಃ ಅಂದ್ರೆ ವೀರ ಶೈವ ಅಂತ ಅಕ್ಷರಗಳದಾವಲ್ಲ ಆ ಅಕ್ಷರಗಳನ್ನು ಬಿಡಿಸ್ತಾರ ಅವರು ವಿ ಅಂದ್ರೆ ವಿದ್ಯಾ ವಿ ಶಬ್ದ ನೋಚತೆ ವಿದ್ಯ ಯಾವ ವಿದ್ಯಾ ಶಿವಜೀವೈಕ್ಯ ಬೋಧಿಕ ಲಿಂಗಾಂಗ ಸಾಮರಸ್ಯ ಶಿವಜೀವರ ಏಕತ್ವ ಅಂತೇನು ಕರಿತೀವಲ್ಲ ಆ ವಿದ್ಯ ಆ ವಿದ್ಯೆಯಲ್ಲಿ ಯಾರ ಬುದ್ಧಿ ರಮಣ ಆಗ್ತದನೋ ಜೀವೇಶ್ವರ ಏಕತ್ವದ ಅನುಸಂಧಾನ ಯಾರ ಬುದ್ಧಿ ಮಾಡ್ತದನೋ ಯಾರ ಬುದ್ಧಿ ಆ ಪರಮಾತ್ಮನಲ್ಲಿ ಪರಮಾತ್ಮನ ಅನುಸಂಧಾನದಲ್ಲಿ ಸ್ಥಿರವಾಗಿ ನಿಂತದನೋ ಅವನಿಗೆ ವೀರಶೈವ ಅನ್ನಬೇಕು ಅಂತ ಬರೀತಾರೆ ಅಂದ ಬಳಿಕ ಬಂಧುಗಳೇ ಈ ಎಲ್ಲ ಸಿದ್ಧಾಂತಗಳನ್ನ ಈ ಎಲ್ಲ ಆ ಶಬ್ದಗಳನ್ನ ನೀವು ಜಾಲಾಡಿಸಿ ನೋಡಿದಿರಿ ಅಂತಂದ್ರೆ ನಿಮಗ ತತ್ವ ಒಂದೇ ಅನ್ನೋದು ಗೊತ್ತಾಗ್ತದೆ ಪರಮಾತ್ಮನು ಒಬ್ಬನೇ ಆ ಪರಮಾತ್ಮನೇ ನಮ್ಮೆಲ್ಲರ ಮೂಲ ಸ್ವರೂಪ ನಾವು ಕರ್ತವ್ಯ ರೂಪ ಕರ್ಮ ಮಾಡುವುದರ ಜೊತೆಗೆ ಇನ್ನೊಬ್ಬರಿಗೆ ಹಿತವಾದುವ ಆಗುವಂತ ಕರ್ಮಗಳನ್ನ ಮಾಡತ ನಾವು ಬದುಕಬೇಕು ಬರುವಂತ ಸುಖ ದುಃಖಗಳನ್ನ ಪ್ರಸಾದ ರೂಪದಿಂದ ಸ್ವೀಕರಿಸಿ ಕೊನೆಯದಾಗಿರುವಂತ ಯಾವುದಕ್ಕೆ ನಾವು ಮುಕ್ತಿ ನಜಾತ ಕೈವಲ್ಯ ಆ ಅಂತ ಕರಿತೀವಿ ಮೋಕ್ಷ ಅಂತ ಕರಿತೀವಿ ಆ ಸ್ಥಿತಿ ಪಡೆಯುವುದನ್ನೇ ಮನುಷ್ಯನ ಮುಖ್ಯವಾದ ಉದ್ದೇಶ ಅವ ಮನುಷ್ಯನಾಗಿ ಹುಟ್ಟಿ ಬಂದಿದ್ದರ ಪ್ರಯೋಜನ ಅಂದ ಬಳಿಕ ಇವೆಲ್ಲಾನು ನಾವು ಕೂಲಂಕುಶವಾಗಿ ವಿಚಾರ ಮಾಡಿ ನೋಡಿದರೆ ಬಂಧುಗಳೇ ಧರ್ಮ ಅನ್ನೋದು ನಿಮಗ ಒಂದೇ ಅಂತ ಅನಿಸೋದಿಲ್ಲ ಸೃಷ್ಟಿಕರ್ತನಾದಂತ ಜಗತ್ತಿನ ಕರ್ತ ಪರಮಾತ್ಮ ಒಬ್ಬನೇ ಅಂತಂದಾಗ ಅವತಾರಿಗಳ ಮುಖಾಂತರ ಮಹಾತ್ಮರ ಮುಖಾಂತರ ಮಾನವರಿಗೆ ಆ ಪರಮಾತ್ಮನೇ ಮಾರ್ಗದರ್ಶನವನ್ನ ನೀಡತಾನೋ ಅದಕ್ಕ ನಾವು ಧರ್ಮ ಅಂತ ಕರಿತೀವಿ ಅಂತಂದಾಗ ಹಂಗಾರ ಧರ್ಮ ಒಂದೆಯೋ ಅನೇಕವೋ ಧರ್ಮ ಒಂದೇ ಹಾ ಇನ್ನ ಅನೇಕ ನಾ ಕಾರಣಗಳನ್ನು ಹೇಳಿನಿ ಏನ್ ಕಾರಣ ಅಂತ ಕೇಳಿದ್ರೆ ನಾವು ಧರ್ಮವನ್ನ ಸರಿಯಾಗಿ ಚಿಂತನೆ ಮಾಡಿಕೊಂಡು ತಿಳ್ಕೊಳ್ಳಾರದನ್ನ ನಾವೇನು ಮಾಡ್ತೀವಿ ಆ ಒಬ್ಬೊಬ್ಬರ ಮಹಾತ್ಮರ ಜೊತೆಗೆ ನಾವು ಧರ್ಮವನ್ನು ಜೋಡಿಸಿ ಧರ್ಮವನ್ನು ಗುರ್ತಿಸ್ತೀವಿ ಅದಕ್ಕೆ ನಮಗೆ ಧರ್ಮಗಳು ಅನೇಕ ಆಗ್ತವೆ ಈಗ ಕ್ರೈಸ್ತ ಧರ್ಮ ಅಂತ ಹೇಳ್ತಾರೆ ಅಂದ್ರ ಕ್ರಿಸ್ತನಿಂದ ಆ ಬಂದಂತ ಧರ್ಮ ಅಂತೀವಿ ಹಂಗಾರ ಕ್ರಿಸ್ತನಕ್ಕಿಂತ ಮೊದಲ ಧರ್ಮ ಇರ್ಲಿಲ್ಲೇನು ಒಟ್ಟು ಧರ್ಮ ಇದಿದೆಯೇ ಇಲ್ಲೇನು ಇನ್ನೇನು ಕ್ರಿಸ್ತ ಏನು ಮಾಡಿದ ಆ ಪರಮಾತ್ಮನ ಧರ್ಮವನ್ನೇ ಆವಾ ಏನು ಏನ್ ಮಾಡಿದ ಅಂತ ಕೇಳಿದ್ರೆ ಈ ಜನರಿಗೆ ಸರಿಯಾಗಿ ತಿಳಿಸಿಕೊಟ್ಟು ಅದರಲ್ಲಿ ಸುಧಾರಣೆ ತಂದ ಅನ್ನೋನು ಇವರಿಗೆ ಧರ್ಮ ಸುಧಾರಕರು ಅನ್ನೋನು ಎಷ್ಟು ಜನ ಅವತಾರಿಗಳದಾರಲ್ಲ ಇವರು ಒಂದೇ ಧರ್ಮ ಆ ಧರ್ಮದೊಳಗ ಅಧರ್ಮ ಕಲೆಬೇರಿಕೆ ಆದಾಗ ಅದನ್ನ ಪರಿಶುದ್ಧಗೊಳಿಸಲಿಕ್ಕೆ ಅವರು ಬಂದರು ಅಂತ ಹೇಳಿ ಧರ್ಮ ಸುಧಾರಕರು ಅನೋನು ಧರ್ಮ ಒಂದೇ ಅವರು ಸುಧಾರಕರು ಅಂತಂದ್ರೆ ಏನ್ ತಪ್ಪಿಲ್ಲ ಧರ್ಮ ಒಂದೇ ಆಕತಿ ಮತ್ತ ಅವರೇ ಧರ್ಮದ ಸಂಸ್ಥಾಪಕರು ಒಂದಿವಂದ್ರೆ ಅವಾಗ ಧರ್ಮಗಳು ಅನೇಕ ಆಗ್ತವು ಹಂಗಾರ ಅವ್ರಕಿತ್ತ ಮೊದಲು ಧರ್ಮ ಇರ್ಲಿಲ್ಲ ಅಂತ ಅನ್ಬೇಕಿ ಈಗ ಬುದ್ಧ ಧರ್ಮ ಬೌದ್ಧ ಧರ್ಮ ಅಂತೀವಿ ಅವನಕಿತ್ತ ಮೊದಲು ಇದಿದಿಲ್ಲೇನು ಮಹಮ್ಮದಿಯ ಧರ್ಮ ಅಂತೀವಿ ಹಂಗಾರ ಮೊಹಮ್ಮದ್ ಪೈಗಂಬರ್ ಬರಕ್ಕಿಂತ ಮೊದಲು ಇದಿದಿಲ್ಲೇನು ಧರ್ಮ ಬಸವ ಧರ್ಮ ಅಂತೀವಿ ಅರಿ ಹಂಗಾರ ಅವ್ರಕಿತ್ತ ಮೊದಲು ಧರ್ಮ ಇದಿದಿಲ್ಲೇನು ಎಷ್ಟು ಜನಾನು ಶಂಕರ್ ಭಗವತ್ಪಾದರು ಅವ್ರ ಕಿತ್ತ ಮೊದಲು ಧರ್ಮ ಇದಿದಿಲ್ಲೇನು ಅನಾದಿ ಕಾಲದಿಂದಲೂ ಮೊಟ್ಟ ಮೊದಲಿಗೆ ಏನ ಮನುಷ್ಯ ಹುಟ್ಟಿದಾನಲ್ಲ ಅಂದಿನಿಂದ ಇಲ್ಲಿ ತನಕ ಜಗತ್ತು ಇರು ಪರ್ಯಂತರ ಧರ್ಮದಲ್ಲಿ ಸುಧಾರಣೆ ತರುವಂತ ಅನೇಕ ಮಹಾತ್ಮರು ಬಂದೇ ಬರ್ತಾರು ಅದಕ್ಕೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಯುಗ ಯುಗಗಳಲ್ಲಿ ಆ ಆ ಪ್ರಕ್ರಿಯೆ ನಡಿತನ ಇರ್ತತಿ ಮಹಾತ್ಮರು ಬರ್ತಾನೆ ಇರ್ತಾರೆ ಇವರೆಲ್ಲ ಧರ್ಮ ಸುಧಾರಕರು ಅಂತ ಹೇಳಿ ನಾವು ಅವ್ರನ್ನು ಗುರುತಿಸಬೇಕೇ ಹೊರತು ಧರ್ಮದ ಸಂಸ್ಥಾಪಕರು ಅಂದೀವಿ ಅಂತಂದ್ರೆ ಅಂದ್ರೆ ಧರ್ಮ ಅನೇಕ ಆಗ್ತ ಅನೇಕ ಆಗ್ಲಿಕ್ಕೆ ನಾವು ಧರ್ಮವನ್ನ ಮಹಾತ್ಮರ ಹೆಸರಿನಿಂದ ಗುರುತಿಸ್ತೀವಿ ಇದೊಂದು ಆ ಬಳಿಕ ಎರಡನೇದ್ದು ಆರಾಧ್ಯನಾದಂತ ಪರಮಾತ್ಮ ಒಬ್ಬನೇ ಇದ್ರು ಕೂಡ ಆ ಭಕ್ತರ ಶಿಷ್ಯರ ಬುದ್ಧಿಗನುಸಾರವಾಗಿ ಅನುಸಾರವಾಗಿ ಆ ಆರಾಧನೆಯ ವಿಧಿವಿಧಾನಗಳು ಬೇರೆ ಬೇರೆ ಆದವು ಆ ವಿಧಿವಿಧಾನಗಳ ನಿಮಿತ್ತದಿಂದ ನಾವು ಧರ್ಮವನ್ನು ಗುರುತಿಸ್ತೀವಿ ಅಂದಾಗ ಹಂಗಾರೆ ಧರ್ಮಗಳು ಅನೇಕ ಆಗಿಬಿಡ್ತಾವ ಹಂಗಿಲ್ಲ ಹಂಗಿಲ್ಲ ನಾವು ಇವತ್ತು ಪೂಜಾ ವಿಧಾನ ಏನೇ ಹೇಳಿದ್ರು ಕೂಡ ನಿರಾಕಾರ ನಿರ್ಗುಣನಾದಂತಹ ಪರಮಾತ್ಮನ ಅನುಭೂತಿ ಮಾಡಿ ಕೊಡುವ ಪರ್ಯಂತರ ಆ ಸಾಧಕ ಮುಂದೆ ಹೋಗ್ಬೇಕಾಗ್ತದೆ ಮತ್ತೇನ್ ಮಾಡ್ತೀವಿ ನಾವು ಈ ಡ್ರೆಸ್ ಮುಖಾಂತರ ಬಹಿರಂಗದ ರೂಪ ಬಹಿರಂಗದಲ್ಲಿ ನಾವು ಧರಿಸಿರುವಂತ ಚಿನ್ನಗಳು ನಮ್ಮ ಆಹಾರ ಪದ್ಧತಿಗಳು ನಮ್ಮ ಕಾಯಕಗಳು ನಮ್ಮ ಕೆಲಸಗಳು ನಮ್ಮ ಕರ್ಮಗಳ ಈ ನಿಮಿತ್ತದಿಂದಲೂ ನಾವು ಧರ್ಮವನ್ನು ಗುರುತಿಸ್ತೀವಿ ಅವಾಗ ಅನೇಕ ಆಗಿಬಿಡ್ತಾವ ಅದಕ್ಕೆ ನಾವು ನಾವು ಇವನ್ನೆಲ್ಲಾನು ಬದಿಗಿರಿಸಿ ನೈಜವಾದ ಧರ್ಮ ಅಂದ್ರ ಯಾವುದು ಅನ್ನೋದನ್ನ ತಿಳ್ಕೊಂಡಾಗ ಧರ್ಮದ ಸಂಸ್ಥಾಪಕರು ಯಾರು ಅನ್ನೋದನ್ನ ತಿಳ್ಕೊಂಡಾಗ ಸರ್ವರು ಮಾಡಿದ ಧರ್ಮದ ಉಪದೇಶ ಏನು ಅಂತ ತಿಳ್ಕೊಂಡಾಗ ಬ್ರಾಹ್ಮಣ ಹಿಂದೂ ಮುಸ್ಲಿಂ ಅನ್ನುವಂತ ಶಬ್ದಗಳ ಅರ್ಥ ಏನು ಅನ್ನೋದನ್ನ ತಿಳ್ಕೊಂಡಾಗ ಬಂಧುಗಳೇ ನಮಗ್ ಗೊತ್ತಾಗ್ತತಿ ಧರ್ಮ ಒಂದೇ ಅನ್ನೋದು ಅನೇಕ ಅಲ್ಲ ಹಾಗಾಗಿ ಇದು ನನ್ನ ಅಲ್ಪಮತಿಗೆ ತಿಳಿದಷ್ಟು ಹೊಳೆದಷ್ಟು ನಾನು ನಿಮ್ಮ ಮುಂದೆ ಇಟ್ಟಿರುವಂತ ನನ್ನ ಅಭಿಪ್ರಾಯ ಬಂಧುಗಳೇ ಇಂಥ ಅಪರೂಪದ ಚಿಂತನೆ ನಡೀತಾ ಇರಬೇಕು ನೀವೆಲ್ಲ ವಿದೇಶದೊಳಗಿದ್ರೂ ಕೂಡ ನನಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಇಲ್ಲಿಂದ ಹನ್ನೆರಡು ಹದಿಮೂರು ಹದಿನಾಲ್ಕು ತಾಸಗಳ ಅಂತರದ ಇಂತಹ ಪ್ರಸಂಗದೊಳಗ ವಿದೇಶದೊಳಗಿದ್ರು ಕೂಡ ನೀವು ನಮ್ಮ ಅಹ್ ಭಾರತ ದೇಶವನ್ನ ಭಾರತೀಯರನ್ನ ಭಾರತೀಯರ ಭಾವೈಕ್ಯತೆಯ ಸಂಸ್ಕೃತಿಯನ್ನ ಎಲ್ಲರೂ ಕೂಡಿ ಬೆರೆಯುವಂತ ಸಂಸ್ಕೃತಿಯನ್ನ ನೀವು ಮರ್ತಿಲ್ಲ ಅದನ್ನ ಚಿಂತನೆ ಮಾಡ್ತೀರಿ ಅದನ್ನ ನೀವು ಪದೇ ಪದೇ ಮಹಾತ್ಮರ ಮುಖದಿಂದ ಕೇಳ್ತೀರಿ ಅಂತಂದ್ರೆ ನಿಮ್ಮಂತ ಭಾಗ್ಯವಂತರು ಯಾರಿಲ್ಲ ಹಾಗಾಗಿ ನಿಮ್ಮ ಬಗ್ಗೆ ಬಹಳ ನಮಗೆ ಪ್ರೀತಿ ವಿ ಬರ್ತದೆ ಆ ಇಂಥ ಒಂದು ಅಪರೂಪದ ಅವಕಾಶ ನನ್ನಂತ ಮನಿಗೆ ನನ್ನಂತ ಅಲ್ಪನಿಗೆ ತಾವು ಒದಗಿಸಿ ಕೊಟ್ಟರೆಲ್ಲ ನಿಮಗ ಅನಂತ ಧನ್ಯವಾದಗಳನ್ನ ಹೇಳಿ ನನ್ನ ನಾಲ್ಕು ಮಹತ್ವಗಳನ್ನ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದ ಶುಕ್ರಿಯ ಬಂಧುಗಳೇ ನಮಸ್ಕಾರ ತುಂಬಾ ಅರ್ಥವತ್ತಾಗಿ ಮತ್ತು ಸರಳ ಭಾಷೆಯಲ್ಲಿ ನಮ್ಮೆಲ್ಲರಿಗೂ ಧರ್ಮವೂ ಒಂದೇ ಅಥವಾ ಅನೇಕ ಈ ವಿಷಯವನ್ನ ತಾವು ಬಹಳ ಅರ್ಥಪೂರ್ಣವಾಗಿ ಮಂಡಿಸಿದ್ರೆ ತಮಗೆ ಮತ್ತೊಮ್ಮೆ ಭಕ್ತಿಯ ಶರಣು ಶರಣಾರ್ಥಿಗಳನ್ನು ಅರ್ಪಿಸ್ತೀನಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ದುಬೈಯಿಂದ ಚಂದ್ರಶೇಖರ್ ಲಿಂಗದಳ್ಳಿ ಅವರು ಪಾಲ್ಗೊಂಡಿದ್ದಾರೆ ಅವರು ಬಸವ ಸಮಿತಿ ಮಧು ಹೇಮೇಗೌಡ ಅಂತ ಹೇಳಿ ಇಟಲಿಯಿಂದ ಜಾಯಿನ್ ಆಗಿದ್ದಾರೆ ಮತ್ತು ಶಿವಕುಮಾರ್ ಶೇಖರ್ ಅಂತ ಹೇಳಿ ಪೋಲೆಂಡ್ ಇಂದ ಜಾಯಿನ್ ಆಗಿದ್ದಾರೆ ಮತ್ತೀಗ ಅನೇಕ ರಾಷ್ಟ್ರಗಳಿಂದ ಈ ಕಾರ್ಯಕ್ರಮದಲ್ಲಿ ಜನರು ಪಾಲ್ಗೊಂಡಿದ್ದಾರೆ ಇವಾಗ ನಾವು ಸಾಕಷ್ಟು ಜನರು ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ ತಮ್ಮ ಪ್ರಶ್ನೆಗಳನ್ನ ಕೇಳೋದಕ್ಕೆ ಇಲ್ಲಿ ಒಂದು ಪ್ರಶ್ನೆ ಬಂದಿದೆ ಎಲ್ಲ ಧರ್ಮ ಸಾರವು ಶಾಂತಿ ತತ್ವವನ್ನು ಬೋಧಿಸಿದರೆ ಧರ್ಮದ ಹೆಸರಿನಲ್ಲಿ ಇಷ್ಟೊಂದು ಗಲಭೆಗಳು ಏಕೆ ನಡೆಯುತ್ತವೆಯೋ ಇದು ಧರ್ಮಾಂಧತೆಯೋ ಅಥವಾ ಧರ್ಮಾಭಿಮಾನವೋ ಅಂತ ಕೇಳ್ತಾ ಇದ್ದಾರೆ ಇವರು ದಯ ದಯಾನಂದ ಸಾಗರ್ ಅಂತ ಹೇಳಿ ಸೂಕ್ತವಾಗಿರುವಂತ ಉತ್ತಮವಾಗಿರುವಂತ ಪ್ರಶ್ನೆ ಈ ಧರ್ಮದ ಹೆಸರಿನಿಂದ ಯಾವದೇ ಧರ್ಮಕ್ಕ ಸೇರಿದಂತವರು ಅಂತ ಗುರುತಿಸಿಕೊಳ್ಳೋರು ಯಾರೇ ಇದ್ರು ಕೂಡ ಧರ್ಮವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವ ಧರ್ಮವನ್ನ ತಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕ ತರದೇ ಇರುವಂತ ಧರ್ಮದ ದುರಭಿಮಾನಿಗಳು ಮತ್ತು ಧರ್ಮದ ಧರ್ಮಾಂಧರು ಅಂತ ಏನದಾರು ಅವರಿಂದಲೇ ಕಲಹಗಳು ನಡೀತವೆ ಹೊರತು ಧರ್ಮವನ್ನ ಅರಿತವರಿಂದ ಎಂದೂ ನಡೆಯುವುದಿಲ್ಲ ತುಂಬಾ ಚೆನ್ನಾಗಿ ಎರಡೇ ಮಾತುಗಳಲ್ಲಿ ತಾವು ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ಅದನ್ನ ಇನ್ನೊಂದು ಪ್ರಶ್ನೆ ವಿದ್ಯಾಧಾರವ್ರು ಕೇಳಿದ್ದಾರೆ ನೈಜವಾದ ಧರ್ಮ ಯಾವುದು ಅಂತ ಕೇಳ್ತಾರೆ ಹಾ ನಾ ಅದರ ಬಗ್ಗೆ ಈಗಾಗಲೇ ಹೇಳ್ಕೊಂಡು ಬಂದಿವಿ ನೈಜವಾದ ಧರ್ಮ ಅಂತಂದ್ರೆ ಮಾನವನ ಸರ್ವತೋಮುಖ ಏಳಿಗೆಯನ್ನ ಮಾಡುವುದರ ಜೊತೆಗೆ ಅವನಿಗೆ ಪರತತ್ವದ ಅನುಭೂತಿ ಶಾಂತಿಯನ್ನ ಯಾವುದು ಒದಗಿಸಿಕೊಡ್ತದನೋ ಅದುವೇ ಧರ್ಮ ಅದಕ್ಕೆ ನಾವು ಇನ್ನೊಂದು ಹೆಸರು ಅನ್ಬಹುದು ಏನು ಅಂದ್ರ ಮಾನವ ಧರ್ಮ ಅಂತ ಅನ್ಬಹುದು ನಾವು ಮಾನವ ಧರ್ಮದ ತಳಹದಿಯ ಮೇಲೆಯೇ ಎಲ್ಲ ಧರ್ಮಗಳ ಗೋಪುರ ಕಟ್ಟಲಾಗಿದೆಯೇ ಹೊರತು ಮಾನವೀಯತೆ ಇದಿಲ್ಲ ಅಂತಂದ್ರೆ ಅದನ್ನ ಕಟ್ಟಿದಂತ ಗೋಪುರವೂ ಕೂಡ ಯಾವ ಧರ್ಮಕ್ಕ ಸೇರಿದ ಗೋಪುರ ಅಲ್ಲವೇ ಅಲ್ಲ ಚೆನ್ನಾಗಿ ಹೇಳಿದ್ರಿ ಆ ಸುತಾರ್ ಅವರ ಇನ್ನೊಂದು ಪ್ರಶ್ನೆ ಶಾಂತಲಾ ಅವರು ಕೇಳ್ತಾ ಇದ್ದಾರೆ ಮನುಷ್ಯನಿಗೆ ಧರ್ಮದ ಅವಶ್ಯಕತೆ ಇದೆಯೇ ಅಂತ ಆ ಮನುಷ್ಯನಿಗೆ ಧರ್ಮದ ಅತಿ ಅವಶ್ಯಕತೆ ಅದ ಧರ್ಮ ಇರ್ಲಿಲ್ಲ ಅಂತಂದ್ರೆ ನೆಮ್ಮದಿಯಿಂದ ಶಾಂತಿಯಿಂದ ಸುಖದಿಂದ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ತನ್ನ ಮನಸ್ಸನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯನೇ ಇಲ್ಲ ತನ್ನ ದುಷ್ಟ ದುರ್ಗುಣಗಳನ್ನ ಧರ್ಮ ಇರಲಿಲ್ಲ ಅಂತಂದ್ರೆ ನಿಯಂತ್ರಿಸಲಿಕ್ಕೆ ಸಾಧ್ಯನೇ ಇಲ್ಲ ಈಗ ನಮ್ಮ ವಾಹನಕ್ಕ ಅಪಘಾತ ಆಗಬಾರದು ಅನ್ನೋದಕ್ಕೆ ಈ ಈ ಈ ವಾಹನಗಳ ನಿಯಂತ್ರಣ ಯಾವ್ದಕ್ಕ ನೀವು ಬ್ರೇಕ್ ಅಂತೀರ್ಲಾ ಅದ ಎಷ್ಟು ಮುಖ್ಯನೋ ಹಂಗ ಮನುಷ್ಯನಿಗೆ ಆ ಧರ್ಮ ಅನ್ನೋದು ಅಷ್ಟು ಮುಖ್ಯ ಧರ್ಮ ಬೇಕೇ ಬೇಕು ತುಂಬಾ ಚೆನ್ನಾಗಿ ಹೇಳಿದ್ರಿ ಇಬ್ರಾಹಿಂ ಅವರೇ ಇವಾಗ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ತಾವು ಅನ್ಮ್ಯೂಟ್ ಮಾಡ್ಕೊಂಡು ಕೇಳಬಹುದು ಅಥವಾ ನೀವು ಹ್ಯಾಂಡ್ ರೈಸ್ ಮಾಡಿ ವಿಲ್ ಅನ್ಮ್ಯೂಟ್ ನಮಸ್ಕಾರ ನಾನು ಜಗದೀಶ್ ಮಾತಾಡ್ತಾ ಇರೋದು ರಾಕ್ವಿಲ್ ಮೇರಿಲ್ಯಾಂಡ್ ಇಂದ ನಮಸ್ಕಾರ ನಮಸ್ಕಾರ ನನಗೆ ಒಂದು ವಿಷಯದಲ್ಲಿ ತಾವು ಹೇಳ್ಬೇಕು ಧರ್ಮ ಜಾತಿ ಕುಲ ಈ ಮೂರಲ್ಲಿ ಏನು ವ್ಯತ್ಯಾಸ ಧರ್ಮ ಜಾತಿ ಕುಲ ಬಹಳ ಸುಂದರವಾದ ಪ್ರಶ್ನೆ ಆ ಇದ್ರ ಬಗ್ಗೆ ಆ ಒಬ್ರು ಇಷ್ಟು ಚಂದ ಒಂದ್ ಸಣ್ಣ ಒಂದು ಒಂದು ಪದ್ಯವನ್ನು ಹೇಳಿದ್ದಾರೆ ಆ ಪದ್ಯವನ್ನು ಹೇಳ್ತೀನಿ ಕೇಳ ಧರ್ಮವೆಂದರೆ ಜಾತಿಯಲ್ಲ ಧರ್ಮವೆಂದರೆ ಪಂಥವಲ್ಲ ಧರ್ಮವೆಂದರೆ ಮತಗಳಲ್ಲ ಧರ್ಮ ಸಂಪ್ರದಾಯವಲ್ಲ ಧರ್ಮವೆಂದರೆ ಜಾತಿಯಲ್ಲ ಧರ್ಮವೆಂದರೆ ಪಂಥವಲ್ಲ ಹಂಗಾರ ಧರ್ಮ ಅಂದ್ರೆ ಏನು ಕಾಯದಿಂದ ಮಾತಿನಿಂದ ಮನಸಿ ಅನ್ಯ ಜನಕ್ಕೆ ಕೇ ಸಕಲರನ್ನು ಪ್ರೀತಿ ಸೂದೇ ಧರ್ಮವೈಯಾ ಧರ್ಮವೆಂದರೆ ಜಾತಿ ಧರ್ಮವೆಂದರೆ ಪಂಥವಲ್ಲ ಬಂಧುಗಳೇ ಧರ್ಮ ಅಂತಂದ್ರೆ ಜಾತಿ ಅಲ್ಲ ಪಂಥ ಅಲ್ಲ ಮತ ಅಲ್ಲ ಕುಲ ಅಲ್ಲ ಗೋತ್ರ ಅಲ್ಲ ಜಾ ಧರ್ಮ ಅಂತಂದ್ರೆ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಇನ್ನೊಬ್ಬರಿಗೆ ಹಿತವನ್ನ ಬಯಸುವುದು ಯಾವುದು ಅದಕ್ಕೆ ಧರ್ಮ ಅಂತ ಕರಿತಾರ ಇನ್ನು ಜಾತಿ ಅಂತಂದ್ರೆ ಇದು ಜಾತಿ ಹೆಚ್ಚು ಕಡಿಮೆ ಇವು ನಾವು ಮಾಡುವ ಉದ್ಯೋಗದಿಂದ ನಮಗ ಆ ಜಾತಿಗಳು ಕಲ್ಪನೆಗೆ ಬಂದು ಅದನ್ನ ನಾವು ಬಸವಣ್ಣವ್ರು ಹೇಳ್ತಾರ ನೋಡಿ ಕಾಶ್ ಕಾಶಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಅಕ್ಕ ಸಾಲಿಗನಾದ ವೇದವನೋದಿ ಹಾರುವನಾದ ಅಂದ್ರ ಕಾಯಕಗಳ ನಿಮಿತ್ತದಿಂದ ಇವ್ರು ಕಂಬಾರು ಬಡಿಯಾರು ನೇಕಾರು ಬಣಜಿಗರು ವ್ಯಾಪಾರಸ್ಥರು ಅಂತ ಕೇರೆ ಇವು ಏನದವಲ್ಲ ನಾವು ಮಾಡುವ ಉಪಜೀವನಕ್ಕ ಸಾಧನವಾದಂತ ಕಾಯಕಗಳಿಂದ ಇವು ಜಾತಿಗಳ ಕಲ್ಪನೆ ಬಂತು ಅನ್ನೋದು ಇದು ಒಂದು ಆ ಬಳಿಕ ಆ ಬಳಿಕ ಆ ಈ ಈ ಕುಲ ಗೋತ್ರಗಳು ಅಂತಂದ್ರ ಈಗ ಕನ್ಯಾ ಕೊಡುವಾಗ ತಗೊಳ್ಳುವಾಗ ಅದು ಒಂದೇ ಒಂದು ಪರಂಪರೆಗೆ ಅದು ಆಗಬಾರದು ಅನ್ನೋದಕ್ಕೆ ಅದು ನಾವು ಯಾವ ದೇಶದೊಳಗ ಎಲ್ಲೇ ಇದ್ರೂ ಕೂಡ ಈ ಕನ್ಯಾ ಕೊಡು ತಗೊಳ್ಳುವುದು ಇದು ಹೆಚ್ಚು ಕಡಿಮೆ ಅಣಥಗಳಲ್ಲಿ ಆಗಬಾರದು ಅನ್ನೋ ದೃಷ್ಟಿಯಿಂದನೂ ಕೂಡ ಇವುಗಳನ್ನ ಗುರ್ತಿಸಿಕೊಂಡು ಬಂದಾರೆ ಹೊರತು ಇದು ಏನ ಧರ್ಮ ಅಂತ ಅನಿಸ್ಕೊಳ್ಳುವುದಿಲ್ಲ ಅದಕ್ಕ ಧರ್ಮನ ವ್ಯಾರೆ ಜಾತಿ ಬಂದದ್ದು ಕಾಯಕದಿಂದ ಮತ್ತು ಈ ನಾವು ನಮ್ಮ ಪೂರ್ವಜರನ್ನು ಗುರುತಿಸಿಕೊಳ್ಳುವಂತ ದೃಷ್ಟಿಯಿಂದ ಈ ಕುಲ ಗೋತ್ರಗಳು ಬಂದು ಹೊರತು ಇವು ಮೇಲು ಮತ್ತು ಕೀಳುವಂತೆ ಆ ಭೇದ ಮಾಡು ಸಲುವಾಗಿ ಅಲ್ಲ ಅನ್ನೋದನ್ನ ನಾವು ತಿಳ್ಕೊಂಡು ಸರ್ವರು ಸಮಾನರಾಗಿ ಇರಬೇಕು ಅನ್ನೋದೇ ಮುಖ್ಯವಾದ ವಿಷಯ ಕೇಳಬಹುದು ಹ ನಮಸ್ಕಾರ ನನ್ನ ಒಂದು ಪ್ರಶ್ನೆ ಪ್ರಪಂಚಾದ್ಯಂತ ಬೇರೆ ಬೇರೆ ಧರ್ಮ ಜಾತಿಗಳು ತುಂಬಾ ಇದೆ ವೈವಿಧ್ಯತೆ ಇದೆ ಹಿಂದೂ ಧರ್ಮದಲ್ಲೇ ತುಂಬಾ ಬೇರೆ ಬೇರೆ ಇದೆ ಕ್ರಿಶ್ಚಿಯಾನಿಟಿ ಬೇರೆ ಬೇರೆ ಇದೆ ಮುಸ್ಲಿಂ ಧರ್ಮದಲ್ಲಿ ಬೇರೆ ಬೇರೆ ಹೌದು ಎಲ್ಲರ ವೈವಿಧ್ಯತೆಯನ್ನ ಸಮಾನತೆಯನ್ನು ಕಂಡುಕೊಂಡ್ಲಿಕ್ಕೆ ನಿಮ್ಮ ಮಂತ್ರ ಏನು ಏನಾದ್ರು ಒಂದು ಹೌ ಟು ಫೈಂಡ್ ಯುನಿಟಿ ಇನ್ ಹ ಸಮಾನತೆಯನ್ನ ಕಾಣಲಿಕ್ಕೆ ಒಂದು ಅತ್ಯಂತ ಸರಳವಾದ ಸುಲಭವಾದ ಮಾರ್ಗ ಅಂತಂದ್ರೆ ಆ ನಾನು ಏನನ್ನ ಅಹ್ ನಂಬಿಕೊಂಡು ಬಂದನಿ ನನ್ನ ಉಡುಗೆ ತೊಡಿಗೆ ಪೂರ್ವ ಯಾವ ಆರಾಧನೆ ವಿಧಿ ವಿಧಾನ ಏನೈತಿ ನನ್ನಂಗನ್ನ ಇನ್ನೊಬ್ಬರು ಮಾಡಲಿ ಅಂತ ನಾನು ಒತ್ತಾಯ ಮಾಡಬಾರದು ಒತ್ತಾಯ ಮಾಡಬಾರದು ಹಂಗಾರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಎಲ್ಲರೂ ಸತ್ಯವಾದಂತ ಶುದ್ಧವಾದಂತ ಸನ್ಮಾರ್ಗವನ್ನ ಮುಕ್ತಿಯ ಸಾಧನವನ್ನ ಸಾಕ್ಷಾತ್ಕಾರದ ಸಾಧನವನ್ನ ಅತ್ಯಂತ ವೈಜ್ಞಾನಿಕವಾದಂತ ಮೂಢನಂಬಿಕೆಗಳಿಂದ ಹೊರತಾಗಿರುವಂತ ಮಾರ್ಗವನ್ನ ಅನುಸರಿಸಿ ಅವ್ನು ಸಾಗ್ತಾ ಇರಬೇಕು ನಾವು ನಮ್ಮ ಧರ್ಮವನ್ನ ಚೆನ್ನಾಗಿ ತಿಳ್ಕೊಂಡು ಅನುಷ್ಠಾನಕ್ಕೆ ತರುವುದರ ಜೊತೆಗೆ ಇನ್ನೊಬ್ಬರ ಧರ್ಮವನ್ನ ಅವರ ಆರಾಧನೆಯ ವಿಧಿವಿಧಾನವನ್ನ ಪ್ರಾಮಾಣಿಕವಾಗಿ ಗೌರವಿಸುವುದರ ಜೊತೆಗೆ ನಮ್ಮಲ್ಲೇ ಅವರಲ್ಲೇ ಇರುವಂತ ಆ ಪರತತ್ವ ಒಂದೇ ಒಂದು ಹೊರತು ಬ್ಯಾರೆ ಅಲ್ಲ ಅನ್ನೋದನ್ನ ತಿಳ್ಕೊಂಡಾಗ ಮಾತ್ರ ನಾವು ಸಾಮರಸ್ಯದಿಂದ ಬದುಕಲಿಕ್ಕೆ ಸಾಧ್ಯತೆ ಹೊರತು ಮತ್ತೊಂದು ದಾರಿನ ಇಲ್ಲ ಅಂತ ನನ್ನ ಅನಿಸಿಕೆ ಧನ್ಯವಾದಗಳು ಅದಕ್ಕೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ ದೇಶಕ್ಕೆ ಕಾಲಕ್ಕೆ ತಕ್ಕಂತೆ ನಾನಾ ಮತಗಳು ಹುಟ್ಟಿಕೊಂಡಿವೆ ಎಲ್ಲ ಮತಗಳು ಪಥಗಳೇ ದಾರಿಗಳೇ ಮತವೇ ಪರಮಾತ್ಮ ಅಲ್ಲ ನಾವು ಮುಂದೆ ಸಾಗಬೇಕು ಪರಮಾತ್ಮನ ಕಾಣಬೇಕು ನದಿಗಳು ಸಾಗರ ಸೇರಿದಂತೆ ನಮ್ಮ ಸಾಧನೆಗಳು ಪರವಸ್ತುವನ್ನು ಸೇರಿ ಪರಮ ಶಾಂತಿ ಪಡಿಬೇಕು ಇದೇ ಹೊರತು ಇದಕ್ಕಿಂತಲೂ ಬ್ಯಾರೆ ನಾವು ಏನಾರ ಅಹ್ ಹೋಗ್ತೀವಿ ಹೋಗ್ತಿವಿ ಅಂತಂದ್ರೆ ಅದು ಕಲಹ ಆಗ್ತತಿ ಪ್ರೀತಿಸುದು ನೀವು ನನ್ನನ್ನು ಪ್ರಾಮಾಣಿಕವಾಗಿ ಪ್ರೀತಿಸಬೇಕು ನಾನು ನಿಮ್ಮನ್ನ ಪ್ರಾಮಾಣಿಕವಾಗಿ ನನ್ನ ಆತ್ಮದೃಷ್ಟಿಯಿಂದ ನಿಮ್ಮನ್ನು ಪ್ರೀತಿಸಬೇಕು ಇಷ್ಟನ್ನು ಬಿಟ್ರೆ ಸಾಮರಸ್ಯದಿಂದ ಬದುಕಲಿಕ್ಕೆ ಮತ್ತೊಂದು ದಾರಿ ಏನದರಿ ಏನಿಲ್ಲ ಹಾ ನಮಸ್ಕಾರ ಲಿಂಗದಳ್ಳಿ ಅವರೇ ಶರಣಾರ್ಥಿಗಳು ಹಿರಿಯರಿಗೆ ಅರಾಮ್ ಶರಣ ಶರಣಾರ್ಥಿಗಳು ಆರಾಮ್ ನೋಡ್ರಿ ಏನ್ರೀ ಇಲ್ಲಿ ಗಾಳಿ ಅವ್ರಿ ಎಷ್ಟ್ ದಿವಸದ ನಂತರ ನಿಮ್ಮ ದರ್ಶನ ಅಕ್ಕ ಅವ್ರ ಹೆಂಗದ್ರಿ ಆರಾಮ್ ಅದಾರ ಅವ್ರು ಆರಾಮ್ ಅದಾರ ಅವ್ರಿಗು ನಮ್ಮ ನಮಸ್ಕಾರ ಹೇಳ್ರಿ ಹುನ್ರಿ ಅದರ್ ಕೇಳತ್ತಾರ ಈಗ ನಿಮ್ದವ್ರಿ ಈಗ ಒಂದ್ ವರ್ಷದ ನಂತರ ನಿಮ್ ಹಿತ ವರ್ಷ ಕೇಳಕ್ ಮತ್ ನಮ್ಗೆ ಅವಕಾಶ ಮಾಡ್ಕೊಟ್ರಿ ಸೀಶಲ್ ಹಾದಿಮುನಿ ಅವ್ರಿ ಏ ಬಾಳ್ ಚಲೋ ಮಾಡಿದ್ರಿ ಅವ್ರಿಗೆ ಧನ್ಯವಾದ ಹೇಳಬೇಕ ಅವ್ರಿಗೆ ತುಂಬಾ ಖುಷಿ ಆಯ್ತು ನೋಡಿ ನನ್ ಪ್ರಶ್ನೆ ಅಂತ ಏನಿಲ್ಲ ನಿಮ್ದೆಲ್ಲಾ ನೀವೊಂದು ನಮ್ದು ಅದ್ರಿಂದ ನಮ್ಗೆಲ್ಲಾ ಉತ್ತ ಸಿಕ್ ಬಿಟ್ಟಿವ್ರಿ ಇಲ್ಲಾ ನಮಗೂ ನಿಮ್ಮ ಬರೀ ನಿಮ್ಮ ಮುಖ ನೋಡಿದ್ರೆ ಎಷ್ಟೋ ಬೇಕಷ್ಟ ಹಿಂದಿನ ನೆನಪುಗಳು ಬಂದು ಹೋಗ್ತಾವಲ್ಲ ಅದು ಭೇಟಿ ಆಗೋದಕ್ಕಿಂತಲೂ ಹೆಚ್ಚಿಗೆ ಆನಂದವನ್ನು ಕೊಡ್ತಾವ ಧನ್ಯವಾದ 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 ನಮಸ್ಕಾರ ಇಬ್ರಾಹಿಂ ಸುತಾರ್ ಸಾ ನಮಸ್ಕಾರ ಹಾ ನಮಸ್ಕಾರ ಹೇಳಿ ಹೇಳ್ರಿ ನಮಸ್ಕಾರ ನಾನು ಪ್ರಬ್ಲಿಂಗ್ ದಂಡಿನ ಅಂತೇಳಿ ಮಡ್ಗಾಂವ್ ಗೋವಾದಿಂದ ಮಾತಾಡೋದು ಓಹೋ ಗೋವಾದಿಂದ ನಮಸ್ಕಾರ ಹೇಳಿ ಸರ್ ಹಾ ನೀವು ನಮ್ಮ ಮಠಕ್ಕೆ ಬಂದಿದ್ರಿ ನಿಮ್ಮ ಅನುಭವವನ್ನು ನಮ್ಗೆ ಹೌದು ಹೌದು ಮಡಗಾಮದೊಳಗಲ್ರಿ ನೀವು ನಮ್ಮ ಮಠದೊಳಗ ಹೋನ್ರಿ ಹೋನ್ರಿ ವೀರೇಶ್ವರ ಲಿಂಗಾಯತ್ ಮಠಕ್ಕೆ ಬಂದಿದ್ರಲ್ಲ ಹಾ ನೀವು ಒಮ್ಮೆ ಹುಬ್ಬಳ್ಳಿಯಾಗೂ ಭೇಟಿ ಆಗಿದ್ರಿ ನಮಗ ಹೋನ್ರಿ 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 ಹೌದ್ 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 ನಮಸ್ಕಾರ ಗುರುದೇ ನಮಸ್ಕಾರ ನಂದು ಒಂದು ಸಣ್ಣ ಪ್ರಶ್ನೆ ಇದೆ ಹೇರ್ರಿ ಹೇರ್ರಿ ಆ ಮೋಕ್ಷ ಮತ್ತು ಮುಕ್ತಿ ಅಂತ ಏನ್ ಹೇಳ್ತಾರಲ್ಲ ಹಾ ಮೋಕ್ಷ ಮತ್ತು ಮುಕ್ತಿ ಎರಡಕ್ಕೂ ಇರುವಂತ ವ್ಯತ್ಯಾಸ ಏನು ಮತ್ತಿದ್ರೊಳಗೆ ಯಾವ್ದು ಶ್ರೇಷ್ಠ ಇಲ್ಲಿಲ್ಲ ಇವು ಒಂದೇ ಒಂದೇ ಅರ್ಥಕ್ಕೆ ಬಳಸಿರುವಂತ ಪದಗಳು ಮುಕ್ತಿ ಅಂದ್ರೆ ಬ್ಯಾರೆ ಅಲ್ಲ ಮೋಕ್ಷ ಅಂದ್ರೆ ಬ್ಯಾರೆ ಅಲ್ಲ ಕೈವಲ್ಯ ಅಂದ್ರೆ ಬ್ಯಾರೆ ಅಲ್ಲ ಲಿಂಗಾಂಗ ಸಾಮರಸ್ಯ ಅಂದ್ರೆ ಬ್ಯಾರೆ ಅಲ್ಲ ಇಸ್ಲಾಮದೊಳಗೆ ಹೇಳುವ ನಜಾತ್ ಅಂದ್ರೆ ಬ್ಯಾರೆ ಅಲ್ಲವೇ ಅಲ್ಲ ಇವು ಪರ್ಯಾಯ ಪದಗಳು ಒಂದೇ ಅರ್ಥವನ್ನು ಕೊಡುವ ಪರ್ಯಾಯ ಪದಗಳು ಮೋಕ್ಷ ಅಂದ್ರೆ ಮತ್ತೇನಿಲ್ಲ ಮೋಕ್ಷ ಅಂದ್ರೆ ನನ್ನ ಮೂಲ ಸ್ವರೂಪ ಪರಮಾತ್ಮ ಅವನ ಪ್ರತಿಬಿಂಬಗಳು ನಾವು ಜೀವಾತ್ಮರು ನಮ್ಮ ಮೂಲ ಸ್ವರೂಪ ಪರಮಾತ್ಮ ಅಂತ ಹೇಳಿ ಪರಮಾತ್ಮನಲ್ಲಿ ಸಮರಸನಾಗುವುದಕ್ಕನೇ ನಾವು ಮುಕ್ತಿ ಮೋಕ್ಷ ಅಂತ ಕರಿತೀವಿ ಹೊರತು ಮತ್ತೊಂದು ಅಲ್ಲ ಧನ್ಯವಾದಗಳು ಬಗ್ಗೆ ನೀವೇನ್ ಹೇಳ್ತೀರಾ ಅಲ್ಲ ಇದ್ರ ಬಗ್ಗೆ ನಾವು ನೀವು ಏನ್ ಕೇಳ್ತೀರಿ ಇದ್ರ ಬಗ್ಗೆ ಕರ್ಮ ಸಿದ್ಧಾಂತದ ಬಗ್ಗೆ ನೀವು ನೀವು ಏನಂತ ಕರ್ಮ ಸಿದ್ಧಾಂತದ ಬಗ್ಗೆ ನಿಮ್ಮ ಪ್ರಶ್ನೆ ಏನು ನಿಮ್ಮ ಸಂಶಯ ಏನು ಅದು ಇದೆಯಾ ಅಂತ ಕೇಳ್ತಾ ಇದ್ದೀನಿ ಕರ್ಮ ಅನ್ನೋದು ಇದೆಯಾ ಅಂತ ಕೇಳ್ತಾ ಇದ್ದೀನಿ ಹಾ ಕರ್ಮ ಅನ್ನೋದು ಅತಿ ಅಲ್ರಿ ಅಮ್ಮ ಈಗ ನಾವು ಸತ್ಕರ್ಮ ಮಾಡಿದ್ರ ಫಲವೇ ನಮಗ ಸುಖ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳ್ಕೊಂಡು ಬಂದಿದಾರಲ್ಲ ನಾವು ಬಸವಣ್ಣ ಬಸವಣ್ಣವರು ಹೇಳಿದಾರು ಎಲ್ಲಾರು ಹೇಳ್ಕೊಂಡು ಬಂದಿದಾರು ನಾನು ಮಾಡಿದ ಕರ್ಮವನ್ನ ಅದು ಸತ್ಕರ್ಮ ಇರ್ಲಿ ದುಷ್ಕರ್ಮ ಇರಲಿ ಅದರ ಫಲ ನಾನು ಅನುಭವಿಸಬೇಕಾಗತೈತೆಲ್ರಿ ಅಮ್ಮ ಇದೇ ಕರ್ಮ ಸಿದ್ಧಾಂತ ಅಂದ್ರೆ ಇದು ಮುಂದೆ ಆಗಾಮಿ ಕರ್ಮ ಅಂತ ಹೇಳ್ತಾರಲ್ಲ ಅದು ಮುಂದಿನ ಜನ್ಮಕ್ ಹೋಗುತ್ತೆ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಕೇಳ್ತಾರೆ ಯಾಕೆಂದ್ರೆ ಹಸವಣ್ಣವ್ರು ಹೇಳಿದ್ದಾರೆ ಮತ್ತೆ ಲೋಕ ದೇವಲೋಕ ಬೇರೆಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ಆಹ್ ದೇವಲೋಕ ಮಿತ್ಯವನ್ನು ಮತ್ತೆ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂದ್ರೆ ಇದೇ ಜನ್ಮದಲ್ಲಿ ಇದೆ ಬೇರೆ ನರಕ ಸ್ವರ್ಗ ಅನ್ನೋದಿಲ್ಲ ಇಲ್ಲಿಗೆ ಅದನ್ನ ಇಲ್ಲೇ ಊಟ ಇಲ್ಲೇ ಅದ್ರದ್ದು ಕರ್ಮ ಭೋಗಸ್ಕೊಳ್ಬೇಕಾಗತ್ತೆ ಆತರ ಇದ್ದಾಗ ಈ ಕರ್ಮ ಅನ್ನೋದು ಮುಂದಕ್ಕೂ ಹೋಗುತ್ತಾ ಏನು ಅಂತ ಅಲ್ಲ ನೀವು ಬಸವಣ್ಣವ್ರ ಅದು ಒಂದ ವಚನ ನೀವು ನೋಡ್ತೀರಿ ಆ ಇನ್ನೊಂದು ಅನೇಕ ವಚನಗಳದಾವಲ್ರಿ ಪ್ರಾರಬ್ಧ ಕರ್ಮವು ತೀರಿಸದಲ್ಲದೆ ಭೋಗಿಸದಲ್ಲದೆ ತೀರದು ಅಂತ ಅನೇಕ ವಚನಗಳು ಅದಾವಲ್ರಿ ಅದಕ್ಕೆ ನೀವು ವಚನ ಸಾಹಿತ್ಯವನ್ನ ಯಾವ್ದಾದ್ರೂ ಒಂದು ವಚನವನ್ನ ನೋಡಿ ಆ ನೀವು ನಿರ್ಣಯಕ್ಕೆ ಬರಬಾರದು ಆ ವಚನ ಸಾಹಿತ್ಯವನ್ನ ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದಾಗ ಒಂದು ವ್ಯವಸ್ಥೆ ಅದ ಕರ್ಮ ಅಂತಂದ್ರ ಈ ಪ್ರಾರಬ್ಧ ಕರ್ಮ ಅಂತ ಈಗ ಕರ್ತವ್ಯ ರೂಪ ಕರ್ಮ ಮಾಡ್ಲಾರ್ದನ ಪ್ರಯತ್ನ ಮಾಡ್ಲಾರ್ದನ ಜಪೋ ಅಂತ ಕುಂಡ್ರಬೇಕು ಅಂತ ಯಾರು ಹೇಳಿಲ್ಲ ಇದು ಒಂದು ವ್ಯವಸ್ಥೆ ಅದ ಒಂದು ಆ ಜನ್ಮ ಜನ್ಮ ಒಂದು ಸಂಸ್ಕಾರಗಳ ಒಂದು ವ್ಯವಸ್ಥೆ ಅಹ್ ಅನ್ನೋದನ್ನು ಐತಿ ಮತ್ತು ಮನುಷ್ಯ ಜನ್ಮಕ್ಕ ಪುರುಷ ಪ್ರಯತ್ನವೇ ಪ್ರಧಾನವಾದದ್ದೇ ಹೊರತು ಪ್ರಾರಬ್ಧ ಕರ್ಮ ಅಲ್ಲ ಅನ್ನೋದನ್ನ ನಾವು ಎಲ್ಲರೂ ಒಪ್ಪುವಂತ ಮಾತು ಹಾಗಾಗಿ ವಚನ ಸಾಹಿತ್ಯವನ್ನ ಆಮೂಲಾಗ್ರವಾಗಿ ನಾವು ನೀವು ಅಧ್ಯಯನ ಮಾಡೋಣ ಅಂತ ನನ್ನ ಅನಿಸಿಕೆ ಅಮ್ಮ ಸರಿಯಾಗಿ ಹೇಳಿದ್ರಿ ಆದ್ರೆ ಒಂದು ವಚನದಲ್ಲಿ ಅವ್ರು ಹೇಳಿದಾರಲ್ಲ ಪ್ರಾರಬ್ಧ ಕರ್ಮವನ್ನು ಉಣ್ಣು ಅಂತ ಅದು ಪಂಡಿತರು ಶಾಸ್ತ್ರಜ್ಞ ಅವ್ರು ಹೇಳ್ತಾರೆ ಆದರೆ ಅದನ್ನ ನಾವು ಎಲ್ಲ ಕರ್ಮದ ಫಲಭೋಗವನ್ನ ನಾವು ಆತ್ಮ ನಿವೇದನೆ ಕೂಡಲೇ ಸಂಗಮ ದೇವನಿಗೆ ಆತ್ಮ ನೈವೇದ್ಯವನ್ನು ಮಾಡ್ಕೊಂಡಾಗ ಇಲ್ಲೇ ಹರಿದೋಗ್ಬಿಡುತ್ತೆ ಅದು ಸರಿ ಅಲ್ರಿ ಅದನ್ನ ಅವ್ರ ಅಷ್ಟೇ ಹಾಕಲ್ರಿ ಅಮ್ಮ ಎಲ್ಲರೂ ಹೇಳಿದಾರಲ್ರ ಆ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮ ಸಾತ್ ಕುರುತೆ ಅರ್ಜುನ ಒಳಗ ಜ್ಞಾನಾಗ್ನಿಯಿಂದ ನೀನು ಪ್ರಾರಬ್ಧ ಕರ್ಮವನ್ನ ಸಂಚಿತ ಕರ್ಮವನ್ನ ಆಗಾಮಿ ಕರ್ಮವನ್ನ ಸುಟ್ಟು ಬೂದಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆತಿ ಈ ವರ್ತಮಾನದೊಳಗಂತ ಅವರು ಹೇಳ್ಕೊಂಡು ಬಂದಾರೆ ಹಿಂಗ ಆ ನೀವು ಕರ್ಮ ಸಿದ್ಧಾಂತವನ್ನ ನೀವು ನೋಡಬೇಕು ಅಂತಿದ್ರಿ ಅಂತಂದ್ರೆ ಈ ಮನುಷ್ಯ ಜನ್ಮಕ್ಕ ಪುರುಷ ಪ್ರಯತ್ನವೇ ಪ್ರಧಾನ ಅಂತನ ಹೇಳ್ಕೊಂಡು ಸಾಧನೆಗೆನೆ ಪ್ರಾಧಾನ್ಯತೆ ಕೊಟ್ಕೊಂಡು ಬಂದಾರೆ ಹೊರತು ಬರೇ ದೈವ ಅಂಥೇಳೆ ಆ ಹಣಿಗೆ ಕೈ ಹಚ್ಚಿಕೊಂಡು ಕುಂಡ್ರು ಅಂತ ಯಾರೂ ಹೇಳೇ ಇಲ್ಲಮ್ಮ ಅದನ್ನ ಸಾರಗ್ರಾಹಿ ದೃಷ್ಟಿಯಿಂದ ಯಾವುದೇ ಒಂದು ವಚನ ಅದನ್ನ ತಾತ್ಪರ್ಯವನ್ನು ಗ್ರಹಿಸಿ ಅರ್ಥ ಮಾಡ್ಬೇಕಾಗ್ತದೆ ಒಂದನ್ನ ನಾವು ನೋಡಿ ವಿಚಾರ ಮಾಡ್ಲಿಕ್ಕೆ ಬರಂಗಿಲ್ಲ ನೀವು ಸಾರಗ್ರಾಹಿ ದೃಷ್ಟಿಯಿಂದ ನೋಡ್ಬೇಕಮ್ಮ ನಮಸ್ಕಾರ ನಮಸ್ಕಾರ ಬಸವರಾಜ್ ೇರಿ ಅಂತ ಹೇಳಿ ಅಮೇರಿಕಾದಿಂದ ಮಾತಾಡ್ತಾ ನಮಸ್ಕಾರ ನಮಸ್ಕಾರ ಸೊ ನನ್ಗೆ ಒಂದು ಪ್ರಶ್ನೆ ಏನಂತಂದ್ರೆ ಅಂದ್ರೆ ನೀವು ಇಲ್ಲಿ ತನಕ ತುಂಬಾ ಚೆನ್ನಾಗಿ ಹೇಳಿದ್ರಿ ಎಲ್ಲಾ ಧರ್ಮದ ಬಗ್ಗೆ ಆಯ್ತು ಒಂದೇ ಧರ್ಮ ಅಂತ ಹೇಳೋದು ತುಂಬಾ ಸಂತೋಷ ಆಯ್ತು ಕೇಳಿ ಆ ಇನ್ಫ್ಯಾಕ್ಟ್ ನಾನು ಅದೇ ವಿಚಾರ ಮಾಡ್ತಾ ಇದ್ದೆ ಅವಾಗ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಇರ್ಲಿಲ್ಲ ಮೊದ್ಲಿನ ಕಾಲದಲ್ಲಿ ಇಲ್ಲಾದ್ರೆ ನಮಗೂ ಒಂದು ಜಾತಿ ಕೊಟ್ಬಿಡ್ತಾ ಇದ್ರೇನು ಅಂತ ಅನ್ಸುತ್ತೆ ಸೊ ನಿಮ್ಮ ಪ್ರಕಾರ ಅಂದ್ರೆ ಜಾತಿಗಳು ಸಮಾಜದಲ್ಲಿ ಇರ್ಲೇಬೇಕು ಅಂತ ಹೇಳ್ತೀರಾ ಹೆಂಗೆ ಯಾಕಂದ್ರೆ ಈ ಒಂದು ಅಹ್ ಅನುಕೂಲಕ್ಕೋಸ್ಕರ ಮಾಡಿರ್ಬಹುದು ಅಂದ್ರೆ ಈ ತರ ಮದ್ವೆಗಳಿಗೆ ಅಂತ ಏನು ಹೇಳದ್ರಿ ಸೊ ಈ ತರ ನೋಡಿದ್ರೆ ಜಾತಿಗಳು ಇರ್ಬೇಕಾ ಅಂದ್ರೆ ಜಾತಿಗಳು ಇವು ಬಂದು ಯಾಕ ಅನ್ನೋದನ್ನ ನೀವು ಸ್ವಲ್ಪ ವಿಚಾರ ಮಾಡ್ರಿ ಇವು ನಾವು ಮಾಡುವ ಕಾಯಕದಿಂದ ಜಾತಿಗಳು ಬಂದು ಈಗ ನೀವು ಪತ್ತಾರರು ಕಂಬಾರರು ಬಡಿಗಾರು ನೇಕಾರರು ಆ ಪೂಜಾರಿಗಳು ಅಂತ ನೀವು ಏನ್ ಕರಿತೀರಲ್ಲ ಅವ್ರು ಮಾಡುವ ಕಾಯಕವನ್ನ ನೋಡೇ ನೀವು ಕರೆದದ್ದು ಕಾಶಿ ಕಂಬಾರನಾದ ಕೆಬಣ ಕಾಶಿ ಬಡಿ ಅವಾಗ ನಾವು ಕಂಬಾರತಿವಿ ಕಾಶಿ ಕಂಬಾರನಾದ ಬೀಸಿ ಮಡಿವಾಳನಾದ ಹಿಂಗ ಕಾಯಕದಿಂದ ಬಂದವು ಅಂದ್ಕುಳ್ಳೆ ಇವು ಕಾಯಕ ಎಲ್ಲಿ ತನಕ ಇರ್ತಾವು ಅಲ್ಲಿ ತನಕ ಇವು ಇರುವ ಇವು ಆದ್ರ ಇದು ಶ್ರೇಷ್ಠ ಕಾಯಕ ಇದು ಕನಿಷ್ಠ ಕಾಯಕ ಅಂತ ತಿಳಿಬಾರದು ಇವರು ಶ್ರೇಷ್ಠ ಜಾತಿಯವರು ಇವರು ಕನಿಷ್ಠ ಜಾತಿಯವರು ಅನ್ನೋದು ತಿಳಿಬಾರದು ಅನ್ನೋದ ಮುಖ್ಯತೆನ್ಸರ್ ಕೇಳಿಸ್ತದ ಸರ್ ಅಂದ್ರೆ ಈ ಕಾಯಕವನ್ನ ಬಿಟ್ಟು ಬದುಕಲಾಕಾಗಂಗಿಲ್ಲ ಮತ್ತ ಕಾಯಕದಿಂದ ಜಾತಿಗಳು ಬರ್ತಾವ ಮತ್ತ ನನ್ನ ಕಾಯಕಕ್ಕೆ ಅನುಕೂಲ ಆಗಲಿ ಅಂತ ಅದೇ ಕಾಯಕ ಮಾಡುವಂತ ಕನ್ಯಾನ ನೋಡ್ಬೇಕ ನೀವು ಡಾಕ್ಟರ್ ಇದ್ರಿ ಅಂತಂದ್ರ ಆ ನೀವು ನೇಕಾರ ಹೆಣ್ಮಗಳನ್ನ ಹೆಂಗ್ ಹಾಕಿರಿ ನೀವು ನೀವು ಡಾಕ್ಟರ ಇರ್ಬೇಕು ಆ ಹುಡುಗಿನು ಅಂತೀರಿ ಅಂದ್ರೆ ನಿಮ್ಮ ಉದ್ಯೋಗಕ್ಕ ಅನುಕೂಲ ಆಗುವ ಸಲುವಾಗಿ ಇದು ನಡ್ಕೊಂಡು ಬಂದಿದ್ದೆ ಹೊರತು ವಾಸ್ತವಿಕ ಇದು ಶ್ರೇಷ್ಠ ಕನಿಷ್ಠವಲ್ಲ ಬದುಕುವ ಸಾಧನೆಗಳು ಇವೆಲ್ಲ ಇವು ಇರ್ಬೇಕಂತೂ ನಾವು ಹಠ ಮಾಡಂಗಿಲ್ಲ ಇರಬಾರದುನು ಅಂತೂ ನಾವು ತಿರಸ್ಕಾರ ಮಾಡಂಗಿಲ್ಲ ಸುಮ್ಮ ಈಗ ನಮಗ್ ಸುತಾರ್ ಅಂತಾರ ಸುತಾರ್ ಈಗ ಇಬ್ರಾಹಿಂ ಸುತಾರ್ ನಮ್ಮ ಅಡೆಸರು ಸರ್ ನಿಮ್ಮ ಬಿಸ್ತಿ ಅಂತ ಐತಿ ಏನ್ರಿ ನಮ್ಮ ತಂದೆಯವರು ಬಡಿಗೆತನ ಮಾಡ್ತಿದ್ರು ಕಾರ್ಪೆಂಟರ್ ಬಡಿಗೆತನ ಮಾಡ್ತಿದ್ರು ಬಡಿಗೆರಿಗೆ ಸುತಾರ್ ಅಂತ ಕರೀತಾರೆ ಮರಾಠಿ ಭಾಷೆ ಒಳಗೆ ನಮಗ ಮಹಾರಾಷ್ಟ್ರ ಸಮೀಪ ಇರುವುದರಿಂದ ನಮ್ಮ ತಂದೆಯವರಿಗೆ ಸುತಾರ್ ಅಂತ ಕರೆದ್ರು ಈಗ ಅದೇ ಹೆಸರು ಕಾಯಂ ಆಗಿಬಿಟ್ಟೈತೆ ಏನು ಮಾಡಕಾಗ್ತದ ಆ ಬಳಿಕ ನಾನು ನೇಕಾರಿಕಿ ಕೆಲಸ ಮಾಡೀನಿ ಆ ಬಳಿಕ ನಾ ಕನ್ಯಾ ನೋಡುವಾಗ ನೇಕಾರ್ಕಿ ಕನ್ಯಾನ ನೋಡಿ ಲಗ್ನ ಆದ್ನಿ ಅಂದ್ರ ಮತ್ತ ಆ ಬ್ಯಾರೆ ಅಪಾರ್ಥ ಮಾಡ್ಕ ಮಾಡ್ಕೋಬೇಡ್ರಿ ಆ ಒಂದೇ ಕಾಯಕ ಮಾಡುವಂತ ಆ ಸಹಜೀವಿಗಳನ್ನ ಸಹಪಾಠಿಗಳನ್ನ ನಾವು ನೋಡ್ತೀವಿ ಇಷ್ಟೇ ಇದ್ರಾಗೇನು ಅರ್ಥ ಜಾತಿ ಒಳಗೆ ಏನು ಹುರುಳಿಲ್ಲ ಇದು ಮನುಜ ನಿರ್ಮಿತ ಇದು ಮಜು ಮನುಜ ನಿರ್ಮಿತ ಈಗ ಒಮ್ಮೊಮ್ಮೆ ಆ ಹ್ಮ್ ಈಗ ಬ್ರಹ್ಮವನ್ನ ಅರ್ಥ ಆತಂದ್ರ ಅವ್ ಬ್ರಾಹ್ಮಣನು ಆಗ್ತಾನು ಲಿಂಗ ತತ್ವವನ್ನ ಈಗ ಯಾವ ಅರ್ಥ ಅಂದ್ರೆ ಅವ್ ಲಿಂಗಾಯತ್ವ ಆಗ ಇದು ತಾತ್ವಿಕ ದೃಷ್ಟಿಯಿಂದ ನೋಡಬೇಕೆ ಹೊರತು ಮತ್ತೊಂದು ವ್ಯವಹಾರಿಕ ದೃಷ್ಟಿಯಿಂದ ನೋಡಿದ್ರೆ ಅಲ್ಲಿ ಆ ಏನು ಅರ್ಥ ಇಲ್ಲ ಅಂತ ನನಗನ್ನಿಸ್ತದೆ ಉದ್ಯೋಗದಿಂದ ಬಂದದ್ದು ತುಂಬಾ ಸಂತೋಷ ಇಬ್ರಾಹಿಂ ಸುತಾರ್ ಅವರೇ ಇಲ್ಲಿ ಒಂದು ಬಹಳ ಸ್ವಾರಸ್ಯಕರ ಪ್ರಶ್ನೆ ಒಂದು ಬಂದಿದೆ ಶಿವ ಅವರು ಕೇಳ್ತಾ ಇದಾರೆ ಅಣು ಇದು ಕೊನೆ ಪ್ರಶ್ನೆ ಇದು 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 ಕೊನೆ ಪ್ರಶ್ನೆ ಆಗಲ್ರಿ ಇದು ಆಯ್ತ್ರಪ್ಪ ಆಯ್ತು ಹಾ ರಾ ಇದು ಪ್ರಶ್ನೆ ಅಣು ಅಣುವಿನಲ್ಲಿ ಪರಮಾತ್ಮನಿದ್ದಾಗ ಹಾ ಕೊರೋನಾ ವೈರಾಣುವಿನಲ್ಲಿ ಏನನ್ನು ಕಾಣಬೇಕು ಅಂತ ಕೇಳ್ತದ್ರಿ ಹಾ ಬಹಳ ಉತ್ತಮವಾದ ಪ್ರಶ್ನೆ ನೀವು ಕೊರೋನಾ ವೈರಾಣುವಿನಲ್ಲಿಯೂ ಆ ಪರಮಾತ್ಮನನ್ನೇ ಕಾಣಬೇಕು ನೀವು ನಿಮಗ ಬರುವಂತ ಮರಣದಲ್ಲಿಯೂ ಆ ಪರಮಾತ್ಮನನ್ನೇ ಕಾಣಬೇಕು ಮರಣವೇ ಮಹಾನವಮಿ ಅಂದಿಲ್ಲ ನಮ್ಮ ಶರಣರು ಆದ್ದರಿಂದ ನೀವು ಅದನ್ನೇ ಕಾಣಬೇಕು ಇನ್ನ ಆ ಕೊರೋನಾ ವೈರಾಣು ನಮ್ಮನ್ನ ಪೀಡಿಸಬಾರದು ಅನ್ನೋ ದೃಷ್ಟಿಯಿಂದ ನೀವು ಸುಶಿರ್ಭೂತರಾಗಿ ಆರೋಗ್ಯವಂತರಾಗಿ ನಿರ್ವ್ಯಸನಿಗಳಾಗಿ ಆ ಹಿತವಾದ ಮಿತವಾದ ವ್ಯಾಯಾಮ ಮಾಡತಾ ಹಿತವಾದ ಮಿತವಾದ ಆಹಾರ ವಿಹಾರ ಮಾಡ್ತಾ ನಿಮ್ಮ ಆರೋಗ್ಯವನ್ನ ಕಾಯ್ಕೊಂಡು ಬದುಕಬೇಕಾದದ್ದು ನಿಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಇನ್ನೇನ್ ಇನ್ನೇನು ಆಗಂಗಿಲ್ಲ ಆದರೂ ಕೂಡ ತಾತ್ವಿಕ ದೃಷ್ಟಿಯಿಂದ ನೋಡಿದ್ರೆ ಪ್ರತಿಯೊಂದರಲ್ಲಿಯೂ ಕೂಡ ಭಗವಂತನನ್ನ ಕಾಣಬೇಕು ಅನ್ನೋದೇ ಎಲ್ಲ ಧರ್ಮ ಗ್ರಂಥಗಳ ಸಾರ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ತುಂಬಾ ಸಂತೋಷ ಇಬ್ರಾಹಿಂ ಸುತಾರ್ ಅವರೇ ತಮ್ಮ ಅಮೂಲ್ಯ ನಮ್ಮೊಂದಿಗೆ ತಮ್ಮ ವಿಚಾರಧಾರೆಯನ್ನ ನಮ್ಮೆಲ್ಲ ಬಸವ ಭಕ್ತರಿಗೆ ತಾವು ತಿಳಿಸಿಕೊಟ್ಟಿದ್ದಕ್ಕೆ ಇನ್ನು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಪ್ರಶ್ನೆ ಕೇಳೋರಿದ್ದಾರೆ ಅವ್ರ ಸಮಯದ ಅಭಾವ ಇರೋದ್ರಿಂದ ಸೊ ಇಲ್ಲಿಗೆ ಅದನ್ನ ಮುಗಿಸ್ಲಿಕ್ಕೆ ವಿಚಾರ ಮಾಡ್ತಾ ಇದ್ದೀವಿ ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಕೇಳ್ಬಹುದು ಇನ್ನೊಂದು ಕೇಳ್ಬಹುದು ಚಂದ್ರಶೇಖರ್ ಗಾಣಿಗಾರ್ ಮಾತಾಡೋದು ಶರಣ ಶರಣಾರ್ಥಿಗಳು ಚಂದ್ರಶೇಖರ್ ಅವರೇ ಏನ್ರಿ ದರೂರ್ ಕೂಡಿದೀವಲ್ಲ ದರೂರ್ 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 ನಮ್ಮೂರ್ ನಮ್ಮೂರು ನಮ್ಮೂರು ದರೂರು ಹಾ ಹೌದು ಸರ್ ಆ ತಾವು ಭಾವೈಕ್ಯ ಸಂಗಮ ಅಂತ ಸಂಘಟನೆಯನ್ನು ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಎಲ್ಲ ಧರ್ಮದ ಜಾತಿಯವರನ್ನೆಲ್ಲ ಅದರಲ್ಲಿ ಅಳವಡಿಸಿಕೊಂಡು ಸಾಲಿಮಠ ಅವರಿದ್ದಾರೆ ಯುನೂಸ್ ಇದಾರೆ ಎಲ್ಲ ಧರ್ಮದವ್ರನ್ನೂ ಸಂಘಟನೆ ಇಟ್ಕೊಂಡು ಭಾವೈಕ್ಯ ಸಂಗಮ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದನ್ನೆಲ್ಲ ನೀವು ಅಹ್ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅದರ ಸಂದೇಶವನ್ನು ಏನಾದ್ರೂ ನಮ್ಮ ಇಲ್ಲಿ ಅಹ್ ಉಳಿದೆಲ್ಲ ಜನರಿಗೆ ಕೊಡ್ಲಿಕ್ಕೆ ಆಗುತ್ತೋ ಯುವಕರಿಗೆ ಏನ್ ಕೊಡ್ಲಿಕ್ಕೆ ಆಗುತ್ತೋ ಭಾವೈಕ್ಯ ಸಂಗಮ ಅಂದ್ರೆ ಏನು ಅದರಿಂದ ನಿಮ್ಮ ಉಪದೇಶ ಏನು ಎಲ್ಲರಿಗೆ ಅಂತ ಹಾ ಹಾ ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ಚಂದ್ರಶೇಖರ್ ಅವರೇ ಧನ್ಯವಾದ ನಮ್ದ ಸಂಸ್ಥೆ ಹೆಸರು ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆ ಅಂತ ಅದರ ಹೆಸರು ರೀ ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆ ಅಂತ ಈ ನಮ್ಮ ಸಂಸ್ಥೆ ಮುಖಾಂತರ ಇವತ್ತೇನ ನಾವು ಪ್ರವಚನ ಮಾಡಿದಿವಲ್ಲ ಈ ಸಂದೇಶವನ್ನ ನಾವು ಕಳೆದ ಐವತ್ತು ವರ್ಷಗಳಿಂದ ಆ ಪದ್ಯಗಳನ್ನ ಹಾಡುವುದರ ಮುಖಾಂತರ ಆ ಆ ಗ್ರಾಮೀಣ ಪ್ರದೇಶದೊಳಗ ನಮಗ ಸಾಧ್ಯ ಆದ ಮಟ್ಟಿಗೆ ಸೇವೆ ಮಾಡುವುದರ ಮುಖಾಂತರ ಈ ಭಾವೈಕ್ಯ ಶಾಂತಿ ಸಂದೇಶವನ್ನ ನಾವು ಬೀರ್ತಾ ಬಂದಿವಿ ಕಳೆದ ಐವತ್ತು ವರ್ಷಗಳಾದ ಅದನ್ನ ಸೇವಾ ಮಾಡ್ಕೊತ ಬಂದಿವಿ ಏನಾದ್ರೂ ಕೂಡ ಅಷ್ಟೇನೆ ನಮ್ಮ ಉಸಿರು ಇರುವ ಪರಿಹಂತರ ಅದನ್ನ ಮಾಡ್ತಾ ಹೋಗುವುದನ್ನ ನಾವು ಸಂಕಲ್ಪ ಮಾಡಿವೆ ಹೊರತು ಆ ಇಷ್ಟೇ ಆ ನಾವು ನಮ್ಮ ಉದ್ದೇಶ ಅಂತಂದ್ರೆ ಎಲ್ಲಾ ಧರ್ಮಗಳಲ್ಲಿ ಸರ್ವಶ್ರೇಷ್ಠವಾದಂತ ಧರ್ಮ ಮಾನವ ಧರ್ಮ ಅಂತ ನಾವೆಲ್ಲರೂ ತಿಳ್ಕೊಬೇಕು ಅನ್ನೋದು ಆ ಬಳಿಕ ಎರಡನೇದು ನಾವು ಭಾರತದಲ್ಲಿ ಇರುವವರೆಲ್ಲರೂ ನಾವು ಭಾರತೀಯರು ಅನ್ನೋದು ಒಂದು ಸದಭಿಮಾನ ನಮ್ಮಲ್ಲೇ ಇರಬೇಕು ಅನ್ನೋದು ನಾವು ಭಾರತೀಯರು ಆ ಬಳಿಕ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಧರ್ಮ ಅಂತಂದ್ರೆ ಭಾವೈಕ್ಯತೆಯೇ ಸಾಮರಸ್ಯವೇ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಧರ್ಮ ಅನ್ನೋದು ಆ ಬಳಿಕ ರಾಷ್ಟ್ರೀಯ ಧರ್ಮ ಗ್ರಂಥ ಅಂತಂದ್ರೆ ಸಂವಿಧಾನವೇ ನಮ್ಮ ಭಾರತ ದೇಶದ ಸಂವಿಧಾನವೇ ನಮ್ಮ ರಾಷ್ಟ್ರೀಯ ಧರ್ಮ ಗ್ರಂಥ ಅದು ಎಲ್ಲಾ ಧರ್ಮ ಗ್ರಂಥಗಳ ಸಾರವನ್ನ ಒಳಗೊಂಡಿರುವಂತಹದ್ದು ಸರ್ವಧರ್ಮ ಸಮಭಾವನೆಯನ್ನ ಉಳ್ಳಂತಹದ್ದು ಅನ್ನೋದನ್ನ ಇದರ ಹಿನ್ನೆಲೆಯಲ್ಲಿ ನಾವು ಆ ಭಾವೈಕ್ಯತೆಯ ಸಂದೇಶವನ್ನ ಬೀರುತ್ತಾ ಬಂದಿವಿ ಅದನ್ನೇ ಮಾಡಾಕತ್ತೀವಿ ಮುಂದಾದರೂ ಕೂಡ ಶರೀರ ಇರು ಪರ್ಯಂತರ ಇದನ್ನೇ ಮಾಡ್ತೀವಿ ಇದುವೇ ನಮ್ಮ ಸಂಸ್ಥೆಯ ಉದ್ದೇಶ ಶರಣಾರ್ಥಿ 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 ನಮಸ್ಕಾರ ಕೊನೆಯದಾಗಿ ಇನ್ನೊಬ್ರು ಚಂದ್ರಶೇಖರ್ ಅಂತ ಹೇಳಿ ಹೊಸದೆಹಲಿಯಿಂದ ಅವರು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅವರು ಒಂದು ಪ್ರಶ್ನೆ ಹಾ ಹೇ ನಮಸ್ಕಾರ ಸರ್ ನಂದು ಆ ಪ್ರಶ್ನೆ ಏನಿಲ್ಲ ನಿಮ್ಮ ಒಂದು ಪ್ರವಚನವನ್ನ ಕೇಳಿ ನನ್ಗೆ ಮನಸ್ಸು ತುಂಬಾ ಬಂತು ಮುಖ್ಯವಾಗಿ ನಿಮ್ಗೆ ಇಬ್ರಾಹಿಂ ಸರ್ ಅವರಿಗೆ ನಾನು ಸರ್ ಹೇಳಿದಾಗೆ ಶ್ರೀ ಸರ್ ಅದಿ ಮನೆ ಸರ್ ಹೇಳಿದ್ರಲ್ಲ ಹಾಗೆ ನವದೆಹಲಿಯಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಇದ್ದೀನಿ ಮತ್ತೆ ನನ್ನ ಮುಬಾರ ಘೋಷ್ ಧನ್ಯವಾದ ಅಭಿನಂದನೆ ಧನ್ಯವಾದ ಧನ್ಯವಾದ ಸರ್ ಹಾಗಾಗಿ ತುಂಬಾ ಒಳ್ಳೆ ವಿಚಾರದನ್ನ ಮಂಡಿಸಿದ್ರಿ ಹಾಗಾಗಿ ನಿಮ್ಮ ವಿಚಾರಗಳನ್ನ ಕೇಳಿ ನಮ್ಮ ಮನಸ್ಸು ತುಂಬಿ ಬಂದಿದೆ ಇದನ್ನ ಆಯೋಜನೆ ಮಾಡಿರ್ತಕ್ಕಂತ ಒಂದು ಮೂರ್ತಿ ಸರ್ ನಮ್ಮ ಶಿಶ್ಯರ ಆದಿಮನಿ ಸರ್ ಮತ್ತೆ ಅವರ ಇಡೀ ತಂಡಕ್ಕೆ ನಮ್ಮ ವೈಯಕ್ತಿಕವಾಗಿ ಹಾಗೆ ನಮ್ಮ ದೆಹಲಿಯ ಒಂದು ಘಟಕದ ಪರವಾಗಿ ಆ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಸೊ ಇಂತಹ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಬರ್ಲಿ ನಮ್ಮ ದೆಹಲಿ ಘಟಕದಿಂದನೂ ಕೂಡ ನೀವು ಒಂದ್ಸಲ ನಮ್ಗೆ ಬಂದು ಈ ಕಾರ್ಯಕ್ರಮವನ್ನ ಈ ಸದ್ಯಕ್ಕೆ ಆನ್ಲೈನ್ ನಡೀತಾ ಇರೋದ್ರಿಂದಾಗಿ ನಡ್ಸ್ಕೊಡ್ಬೇಕು ಅಂತ ಈಗಲೇ ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ಈ ಅವಕಾಶವನ್ನ ಕೊಟ್ಟಂತಹ ನಮ್ಮ ಶಿಷ್ಯರ ಸರ್ಗೆ ಆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಈ ಒಂದು ಮಾತನ್ನ ಮುಗಿಸ್ತೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಧನ್ಯವಾದ ತುಂಬಾ ಸಂತೋಷ ಈ ಕಾರ್ಯಕ್ರಮವನ್ನ

ಪಾರ್ಟ್ ಆದ ಬಸವ ಸೆಂಟರ್ ಆಫ್ ನಾರ್ತ್ ಅಮೇರಿಕಾ ವತಿಯಿಂದ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅನಂತ ಧನ್ಯವಾದಗಳು ಬಸವ ಸೆಂಟರ್ ಆಫ್ ನಾರ್ತ್ ಅಮೇರಿಕಾ ವಾ ರೀಸೆಂಟ್ಲಿ ಎಸ್ಟಾಬ್ಲಿಶ್ಡ್ ಫಾರ್ ಡೆಡಿಕೇಟೆಡ್ ಫಾಲೋವರ್ಸ್ ಆಫ್ ಗುರು ಬಸವಣ್ಣ ವಿತ್ ದಿ ಮಿಷನ್ ಆಫ್ ಪ್ರಮೋಟಿಂಗ್ ಹ್ಯೂಮನ್ ವ್ಯಾಲ್ಯೂಸ್ ಈ ಕಾರ್ಯಕ್ರಮವನ್ನು ಆಯೋಜಕ್ಕೆ ಆಯೋಜನ ಮಾಡಿದ್ದಕ್ಕೆ ಶ್ರೀಶಲ್ ಹಾಲಿಮನಿ ಅವರಿಗೆ ಪೂರ್ವಕವಾದ ಧನ್ಯವಾದಗಳು ಈ ಕಾರ್ಯಕ್ರಮದ ಮುಖ್ಯ ಸ್ಪೀಕರ್ ಆಗಿ ಬಂದು ಒಂದು ವಿಶಾಲವಾದ ವಿಷಯವನ್ನು ತುಂಬಾ ಸರಳವಾದ ರೀತಿಯಲ್ಲಿ ಮತ್ತು ಸ್ಪಷ್ಟವಾದ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಕ್ಕೆ ಪದ್ಮಶ್ರೀ ಶ್ರೀ ಇಬ್ರಾಹಿಂ ಸುತಾರ್ ಅವರಿಗೆ ಪೂರ್ವಕವಾದ ಧನ್ಯವಾದಗಳು ಆಮೇಲೆ ಆ ಆದ್ಕಷನ್ ಆದ್ಮೇಲೆ ಯಾವ ಪ್ರಶ್ನೆಗಳು ಬಂದ್ರು ಅದಕ್ಕೆ ತುಂಬಾ ಸ್ಪಷ್ಟವಾದ ಉತ್ತರಗಳು ಕೊಟ್ಟು ಎಲ್ಲರನ್ನು ಇಂಟ್ರೆಸ್ಟಿಂಗ್ ಮತ್ತು ಕ್ಯಾಪ್ಟಿವೇಟಿಂಗ್ ಮೂಡ್ ನಲ್ಲಿ ಇಟ್ಟಿದ್ದಕ್ಕೆ ಧನ್ಯವಾದಗಳು ನಮಗೆ ಧನ್ಯವಾದ ಧನ್ಯವಾದ ನಮಸ್ಕಾರ ಮತ್ತು ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ವಚನದಿಂದ ಶುರು ಮಾಡಿದ ಮೃತ್ಯುಂಜಯ ಶೆಟ್ಟ ಮತ್ತೆ ರಶ್ಮಿ ಮಂಜುನಾಥ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮತ್ತೆ ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡುವುದಕ್ಕೆ ನಮಗೆ ಸಪೋರ್ಟ್ ಮಾಡ್ತಿದ್ದ ಮೀಡಿಯಾ ಪಾರ್ಟ್ನರ್ಸ್ ಗೆ ಧನ್ಯವಾದಗಳು ಮತ್ತೆ ವಿಶ್ವದಾದ್ಯಂತ ಎಲ್ಲಾ ವಿಶ್ವದಾದ್ಯಂತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಬಸವ ಬಂಧುಗಳಿಗೆ ಧನ್ಯವಾದಗಳು ಶರಣ ಶರಣಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ವೆಲೇರಿಯಾ ದಾಲ್ಮಿಯಾ ನ್ಯೂಸ್ ಕರ್ನಾಟಕ ಡಾಟ್ ಕಾಮ್ ಹರೀಶ್ ರಾಮಯ್ಯ ಅವರು ಎಚ್ ಎನ್ ಬಿ ಟಿವಿ ಚಾನಲ್ ವೆಂಕಟೇಶ್ ಅವರು ವಿ ನ್ಯೂಸ್ ಟ್ವೆಂಟಿ ಫೋರ್ ಇಂದ ರವಿ ಇಟಿವಿ ಟಿವಿ ಇಂದ ಮತ್ತೆ ರಘು ನ್ಯೂಸ್ ಫಸ್ಟ್ ಟಿವಿ ಚಾನೆಲ್ ಇಂದ ಮತ್ತು ಅನೇಕ ಮಾಧ್ಯಮ ಮಿತ್ರರು ಉದಯವಾಣಿ ಮತ್ತು ಕನ್ನಡ ಪ್ರಭಾ ಈ ಪತ್ರಿಕೆಗಳ ರಿಪೋರ್ಟರ್ಸ್ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಸೊ ಇಬ್ರಾಹಿಂ ಸುತಾರ್ ಅವರು ನಮಗೆ ಇದೊಂದು ಜ್ಞಾನ ದಾಸೋಹವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಮತ್ತೆ ಇನ್ನೊಂದಕ್ಕೆ ನಮಗೆ ಅವಕಾಶ ಮಾಡಿ ಕೊಡಬೇಕು ಅಂತ ಹೇಳಿ ನಾನು ಹೀಗೆ ಅವರಲ್ಲಿ ಭಿನ್ನವಿಸಿಕೊಳ್ಳುತ್ತೇನೆ ಮತ್ತು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಅವರು ಆಡಿದಂತಹ ಮಾತುಗಳು ನಮ್ಮಲ್ಲಿ ಜೀರ್ಣ ಮಾಡಿಕೊಂಡು ನಮ್ಮನ್ನ ಕಾರ್ಯರೂಪದಲ್ಲಿ ಅದನ್ನ ಬಳಸಿಕೊಂಡ್ರೆ ನಮ್ಮ ಜೀವನವು ಸೌಖ್ಯವಾಗ್ತದ ಅನ್ನುವ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ ಎಲ್ಲರಿಗೂ ಮತ್ತೊಮ್ಮೆ ಭಕ್ತಿಯ ಶರಣು ಶರಣಾರ್ಥಿಗಳು ನಮಸ್ಕಾರ ಧನ್ಯವಾದ ಧನ್ಯವಾದಗಳು